ನಮಸ್ಕಾರ ವೀಕ್ಷಕರೇ ರಾಜ್ಯದಲ್ಲಿ ಸದ್ಯಕ್ಕೆ ಟೊಮೆಟೊ ಜ್ವರದೇ ಮಾತು ಅಂತ ಹೇಳಬಹುದು ಯಾಕಂತಂದ್ರೆ ಕೇರಳ ಆಯ್ತು ಆದ್ರೆ ಯಾವುದೇ ರೋಗಗಳು ಅಥವಾ ಯಾವುದೇ ರೀತಿಯಾದಂತ ಜ್ವರಗಳು ಬಂದ್ರೂ ಕೂಡ ಫಸ್ಟ್ ಬರೋದೇ ಕೇರಳಕ್ಕೆ ಅನ್ನೋ ತರ ಆಗೋಗ್ಬಿಟ್ಟಿದೆ ಎಸ್ ಇದೇ ಈ ಹೊತ್ತಿನ ವಿಶೇಷ ಟೊಮೆಟೊ ಜ್ವರ ಭೀತಿ ಮಕ್ಕಳಿಗಿರಲಿ ಕಾಳಜಿ ಹೌದು ಮಕ್ಕಳಲ್ಲಿ ಕಾಳಜಿ ವಹಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಜೊತೆಗೆ ವೈದ್ಯರಿದ್ದಾರೆ ತಜ್ಞ ವೈದ್ಯರುಗಳಿದ್ದಾರೆ ಅವರತ್ರ ಒಂದಷ್ಟು ಟಿಪ್ಸ್ ಅನ್ನು ಕೂಡ ಹೇಳ್ತಾ ಹೋಗೋಣ ಹೇಗೆ ಟೊಮೆಟೊ ಜ್ವರ ಅಂದ್ರೆ ಏನು ಏನು ಮಾಡಬೇಕು ಲಕ್ಷಣಗಳು ಏನು ಪುಟ್ಟ ಮಕ್ಕಳು ಅಂದಾಗ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ ಹಾಗಾಗಿ ಸಣ್ಣ ಜ್ವರ ಬಂದ್ರೂ ಕೂಡ ಆತಂಕ ಇರುತ್ತೆ ಹಾಗಾಗಿ ಮಕ್ಕಳಲ್ಲಿ ಟೊಮೆಟೊ ಜ್ವರ ಕಾಣಿಸ್ಕೊಂಡ್ರೆ ಯಾವ ರೀತಿಯಾಗಿ ಪ್ರಿಕಾಷನ್ಸ್ ತೆಗೆದುಕೊಳ್ಳಬೇಕು ಯಾವ ಹಂತದಲ್ಲಿ ಡಾಕ್ಟರ್ ಹತ್ರ ಹೋಗಬೇಕು ಇದೆಲ್ಲದರ ಬಗ್ಗೆ ನಾವು ಮಾತನಾಡುತ್ತಾ ಹೋಗ್ತೀವಿ ಎಸ್ ರಾಜ್ಯದಲ್ಲೂ ಕೂಡ ಟೊಮೆಟೊ ಜ್ವರದ ಆತಂಕ ಜಾಸ್ತಿ ಆಗೋಗ್ಬಿಟ್ಟಿದೆ ನಮ್ಮ ರಾಜ್ಯಕ್ಕೂ ಕೂಡ ಈಗ ಎಂಟ್ರಿ ಕೊಟ್ಟಿದೆಯಾ ಕೊರೋನಾ ಮುಗಿತಪ್ಪ ಅಂತಿರುವಾಗಲೇ ಈಗ ಟೊಮೆಟೊ ಜ್ವರದ ಲಕ್ಷಣಗಳು ಶುರುವಾಗಿದೆ ಏನು ಹಾಗಾದ್ರೆ ಲಕ್ಷಣಗಳು ಚರ್ಮದ ತುರಿಕೆ ನಿರ್ಜಲೀಕರಣ ಆಯಾಸ ಕಿಬ್ಬೊಟ್ಟೆ ಸೆಳೆತ ಕೀಲು ನೋವು ವಾಂತಿ ಕೆಮ್ಮು ಸೀನು ಇವೆಲ್ಲವೂ ಕೂಡ ಕಿಬ್ಬೊಟ್ಟೆ ಟೊಮೆಟೊ ಜ್ವರದ ಲಕ್ಷಣಗಳು ಅಂತ ಹೇಳಲಾಗ್ತಾ ಇದೆ ವಿಪರೀತ ಜ್ವರ ಇರುತ್ತೆ ಚರ್ಮದ ಮೇಲೆ ಕೆಂಪು ಗುಳ್ಳೆಗಳಾಗುತ್ತಂತೆ ಸೋ ಇವೆಲ್ಲವೂ ಕೂಡ ಲಕ್ಷಣಗಳು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಇದಕ್ಕೆ ತಜ್ಞರು ಏನು ಹೇಳ್ತಾರೆ 4 ವರ್ಷದ ಮಗುವಿನಲ್ಲಿ ಕೂಡ ಈಗಾಗಲೇ ಟೊಮೆಟೊ ಜ್ವರ ಕಾಣಿಸ್ಕೊಂಡಿದೆ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಈ ಕುರಿತಾಗಿ ತನಿಖೆ ಕೂಡ ನಡೀತಾ ಇದೆ ಮಗುವನ್ನ ಈಗ ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಹೆಚ್ಚಿನ ಚಿಕಿತ್ಸೆನ ಕೊಡಲಾಗ್ತಾ ಇದೆ ಗಡಿ ಭಾಗದ ಜಿಲ್ಲೆಗಳಲ್ಲಿ ಹೆಚ್ಚಿದಂತ ಆತಂಕ ವ್ಯಕ್ತವಾಗ್ತಾ ಇದೆ ಎಲ್ಲೆಲ್ಲಿ ಕೇರಳ ಬಾರ್ಡರ್ನ ನಾವು ಹಂಚಿಕೊಂಡಿದ್ದೆವು ಸೋ ಅಂತಹ ಕಡೆಗಳಲ್ಲಿ ಕೇರಳ ಗಡಿ ಭಾಗ ಉಡುಪಿ ಆಗಿರಬಹುದು ಮತ್ತೊಂದು ಕಡೆ ಮೈಸೂರು ಆಗಿರಬಹುದು ಸೋ ಇಂತಹ ಗಡಿ ಭಾಗಗಳಲ್ಲಿ ಹೆಚ್ಚು ಆತಂಕ ಇದೆ ಸೋ ಇಂತಹ ಜಿಲ್ಲೆಗಳಲ್ಲಿ ಇರುವಂತವರು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದರ ಕುರಿತಾದಂತಹ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಕೊಡ್ತಾ ಹೋಗ್ತೀವಿ ಎಸ್ ನಾನು ತಜ್ಞರನ್ನ ಈಗ ಗೆಸ್ಟನ್ನು ವೆಲ್ಕಮ್ ಮಾಡ್ತೀನಿ ಮಕ್ಕಳು ತಜ್ಞರಿದ್ದಾರೆ ಪಿಡಿಯಾಟ್ರಿಷಿಯನ್ಸ್ ಇದ್ದಾರೆ ಸೊ ಅವ್ರಿಗೇನು ಹೇಳ್ತಾರೆ ಟೊಮೆಟೊ ಜ್ವರದ ಬಗ್ಗೆ ಏನು ಹೇಳ್ತಾರೆ ಇದರ ಲಕ್ಷಣಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಮೊದಲಿಗೆ ಪಿಡಿಯಾಟ್ರಿಷಿಯನ್ ಆದಂತಹ ಗುಂಡಾ ಶ್ರೀನಿವಾಸ್ ಅವರಿದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ಬರು ವೈದ್ಯರಿದ್ದಾರೆ ನಮ್ಮ ಜೊತೆಗೆ ಡಾಕ್ಟರ್ ರಜನೀಶ್ ಅಂತ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ರಜನೀಶ್ ಅವರು ಏನು ಹೇಳ್ತೀರಿ ಮೊದಲನೇದಾಗಿ ನಮಗೆ ಪುಟ್ಟ ಮಕ್ಕಳು ಅಂದ ತಕ್ಷಣವೇ ಸಹಜವಾಗಿ ಅವು ಬೆಳೆದು ದೊಡ್ಡ ಆಗೋವರೆಗೂ ಕೂಡ ಒಂದು ಆತಂಕ ಇದ್ದೇ ಇರುತ್ತೆ ಒಂದು ಸಣ್ಣ ನೆಗಡಿ ಬರಲಿ ಸೀನ್ ಬರಲಿ ಅಥವಾ ಜ್ವರ ಬರಲಿ ಅಯ್ಯೋ ಮಗುಗೆ ಏನಾಯಿತು ಅಂತ ಇಡೀ ಕುಟುಂಬ ಆತಂಕದಲ್ಲಿ ಇರ್ತೀವಿ ಅದರಲ್ಲೂ ಕೊರೋನಾ ಬಂದು ಹೋದ ನಂತರದಲ್ಲಂತೂ ಮಕ್ಕಳನ್ನ ಎಷ್ಟು ನಿಗಾ ವಹಿಸಿದ್ರೂ ಸಾಲದು ಈ ಫೋರ್ತ್ ವೇವು ಮಕ್ಕಳೆಲ್ಲ ಹೆಚ್ಚು ಬರುತ್ತೆ ಅನ್ನುವಂಥ ಒಂದು ಆತಂಕದ ಮಧ್ಯೆ ಈಗ ಎಲ್ಲ ಕಡಿಮೆ ಆಯ್ತಪ್ಪ ನಿಟ್ಟಸರು ನಿರಾಳ ಅನ್ನೋ ಅಷ್ಟರಲ್ಲಿಗೆ ಈ ಟೊಮೆಟೊ ಜ್ವರ ಏನು ಟೊಮೆಟೊ ಜ್ವರ ಅಂದರೆ ಫಸ್ಟು ಮೇಡಮ್ ಇದು ಟೊಮೆಟೊ ಜ್ವರ ಅಂದರೆ ಇದು ಮೊದಲಿಂದ ಗೊತ್ತಿರೋಂಥ ಜ್ವರನೇ ಇದು ಒಂದು ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಟೆಕ್ನಿಕಲ್ ನೇಮ್ ಓಕೆ ಓಕೆ ಇದು ಟೊಮೆಟೊ ಜ್ವರ ಅಂತ ಹೆಸರು ಬಂದಿದ್ದು ಹೇಗೆ ಅಂದರೆ ಅದು ಕೇರಳದಲ್ಲಿ ತಕ್ಕಳಿ ಪಲಿ ಅಂತ ಅದೊಂದು ಅವರೇ ಸ್ಥಳೀಯರು ಇಟ್ಟಿರೋಂಥ ಹೆಸರು ಅದು ಓಹೋ ತಕ್ಕಳಿ ಅಂದರೆ ಟೊಮೆಟೊ ಫಲಿ ಅಂದರೆ ಜ್ವರ ಸೊ ಈಗ ಟೊಮೆಟೊ ಫೀವರ್ ಅಂತ ಅವರು ಲೋಕಲ್ ಪೀಪಲ್ ಅಂದರೆ ಅವರು ಸ್ಥಳೀಯರು ಇಟ್ಟಿರೋಂಥ ಒಂದು ಹೆಸರು ಅದು ಒಂದು ಟೆಕ್ನಿಕಲ್ ಡಿಸೀಸ್ ನೇಮ್ ಅಲ್ಲ ಅದು ಸೊ ಅದು ಟೆಕ್ನಿಕಲ್ ಹೇಳಬೇಕಂದ್ರೆ ಅದು ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಸೊ ಇದು ಒಂದು ವೈರಸ್ ಕಾರಣ ಇದಕ್ಕೆ ಅದು ಒಂದು ಎಂಟ್ರೋ ವೈರಸ್ ಅಂತ ಒಂದು ಗ್ರೂಪ್ ಆಫ್ ವೈರಸ್ ಅದು ಅದೊಂದು ಜಾತಿಯ ವೈರಸ್ಗಳು ಅದೆಲ್ಲ ಅದರಲ್ಲಿ ಎರಡು ಕಾಮನ್ ಕಾಕ್ಸಾಕಿ A16 ಅಂತ ಅದೊಂದು ವೈರಸ್ಸು ಅದು ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಈಗಾಗಲೇ ಗೊತ್ತಿರೋಂಥ ಒಂದು ಕಾಯಿಲೆ ಅದು ಅದೇ ಎಂಟ್ರೋವೈರಸ್ ಸಬ್ ಗ್ರೂಪ್ ಒಂದು ಎಂಟ್ರೋವೈರಸ್ 71 ಅಂತಕ್ಕಂಥದ್ದು ಒಂದು ಅದು ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಮಾಡುತ್ತೆ ಆದರೆ ಏನು ವ್ಯತ್ಯಾಸ ಅಂದರೆ ಆ ಎಂಟ್ರೋವೈರಸ್ 71ನಲ್ಲಿ ಕೆಲವು ಮಕ್ಕಳಿಗೆ ಎಲ್ಲರಿಗೂ ಅಲ್ಲ ಕೆಲವು ಮಕ್ಕಳಿಗೆ ಒಂಥರ ಮೆದುಳು ಜ್ವರದ ಥರ ಟೈಪು ಒಂಥರ ಕಾಂಪ್ಲಿಕೇಶನ್ ಆಗುವಂಥ ಒಂದು ಸಾಧ್ಯತೆ ಇದೆ ಸೊ ಹಾಗಾಗಿ ಈ ಜ್ವರದ ಮೇಲೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇಲ್ಲಾಂದರೆ ಮುಕ್ಕಾಲು ಭಾಗ ಎಲ್ಲರಿಗೂ ಮ್ಯಾಕ್ಸಿಮಮ್ ಎಲ್ಲರಿಗೂ ಇದು ಒಂದು ಮೈಲ್ಡ್ ಇಲ್ನೆಸ್ ಇದೆಲ್ಲರಿಗೂ ಇದು ಸೊ ಅದು ಸ್ಕಿನ್ ಮೇಲೆ ಹಾಗೂ ಅದು ಗಂಟಲ ಮೇಲೆ ಕಾಣಿಸ್ಕೊಳ್ಳೋಂಥ ಒಂದು ಆ ರ್ಯಾಷಸ್ ಒಂದು ಏನುಂಟು ಅದು ಟೊಮೆಟೋಗೆ ಸ್ವಲ್ಪ ಅದು ರಿಸೆಂಬ್ಲೆನ್ಸ್ ಇರೋದ್ರಿಂದ ಅವರು ಸ್ಥಳೀಯರು ಆ ರೀತಿ ಕೆಂಪು ಕಲರ್ ಇರುತ್ತೆ ಕೆಂಪು ಕಲರ್ ಇರ್ತದೆ ಸೊ ಆ ರೀತಿಯಾಗಿ ಅದು ಒಂದು ಗುಳ್ಳೆ ಒಂದು ನೀರು ತುಂಬಿರುವಂತಹ ಗುಳ್ಳೆ ಅದರ ಸುತ್ತ ಒಂದು ಕೆಂಪು ಒಂದು ಈ ತರ ಒಂದು ಕಾಣಿಸ್ಕೊಳ್ಳುತ್ತೆ ಸೊ ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್
ಅಂದ್ರೆ ಅದು ತಾನಾಗಿ ತಾನೇ ಕಡಿಮೆ ಮಾತಾಡ್ತೀನಿ ಹೇಗೆ ಹೆಂಗೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ. ಗುಂಡ ಶ್ರೀನಿವಾಸ್ ಅವರು, ಮಕ್ಕಳಲ್ಲಿ ಕಂಡು ಬರುವಂತಹ ಸರ್ವೇ ಸಾಮಾನ್ಯವಾದಂತಹ ಒಂದಷ್ಟು ಕಾಯಿಲೆಗಳಿದ್ದೇ ಇರುತ್ತೆ, ಸೀಸನ್ ವೈಸ್ ಅಂತ ಏನು ಹೇಳ್ತೀವಿ. ಈ ಸೀಸನ್ ಅಲ್ಲಿ ಅಥವಾ ವಾತಾವರಣದ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಕೆಮ್ಮು, ಸೀನು, ಜ್ವರ ಇಂಥದ್ದು ಸರ್ವೇ ಸಾಮಾನ್ಯವಾಗಿ ಬಂದೇ ಇರುತ್ತೆ. ಕಾಮನ್ ಫ್ಲೂ ಅಂತ ಏನು ಹೇಳ್ತೀವಿ, ಇದು ಕಾಮನ್ ಫ್ಲೂ ತರಾನೇ ಬರೋದಾ ಹೇಗೆ ಅಂತ. ನೋಡಿ, ಈಗ ಕಾಮನ್ ಫ್ಲೂ ಅಂದರೆ ಹೆಂಗಿರುತ್ತೆ ಅಂದರೆ, ಅದು ಯೂಶ್ವಲಿ ಈ ಕ್ಲೈಮೇಟ್ ಚೇಂಜ್ ಆದಾಗ ಸ್ವಲ್ಪ ನೆಗಡಿ ಬರೋದು, ಲೈಟಾಗಿ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಸ್ವಲ್ಪ ನೆಗಡಿ, ಸ್ವಲ್ಪ ಕೆಮ್ಮು, ಜ್ವರ ಆ ಥರ ಬರುತ್ತೆ. ಅದರಲ್ಲಿ ಸ್ಕಿನ್ ಮ್ಯಾನಿಫೆಸ್ಟೇಷನ್, ಸ್ಕಿನ್ ಈ ಥರ ರ್ಯಾಷಸ್ ಏನು ನೋಡ್ತಾ ಇದ್ದೀವಿ ಅದು ಯೂಶ್ವಲಿ ಅದಿರೋದಿಲ್ಲ, ದಟ್ ಈಸ್ ಸೀಸನಲ್ ಫ್ಲೂ. ಅದಾಯಿತು. ಈ ಟೊಮೆಟೊ ಜ್ವರದಲ್ಲಿ ಸ್ಪೆಸಿಫಿಕ್ಲಿ ನೋಡಿದ್ರೆ ಇದು ಸ್ಕಿನ್ ಜಾಸ್ತಿ ಇರುತ್ತೆ, ಜ್ವರ ಇರುತ್ತೆ ಬಟ್ ಸ್ಕಿನ್ ಪಾರ್ಟ್ ಜಾಸ್ತಿ ಇರುತ್ತೆ, ಅದೊಂದು ಪ್ಯಾಟರ್ನ್ ಎಲ್ಲ ಇರುತ್ತೆ, ಮೋರ್ ಅರೌಂಡ್ ಸ್ವಲ್ಪ ಬಾಯಿ ಹತ್ರ, ಗಂಟಲಲ್ಲಿ, ಆಮೇಲೆ ಎಲ್ಬೋಸ್ ಅಂತ ಹೇಳ್ತೀವಿ ಇಲ್ಲಿರುತ್ತೆ, ಅಂಗೈ ಅಂಗಾಲಲ್ಲಿರುತ್ತೆ, ಆಮೇಲೆ ಬಟಕ್ಸ್ ಅಲ್ಲಿ ಇರುತ್ತೆ. ಸೊ ಇದು ಒಂಥರ ಸ್ಪೆಸಿಫಿಕ್ ಪ್ಯಾಟರ್ನ್ ಇದೆ. ಸೊ ಡೆಫಿನೆಟ್ಲಿ ಇಸ್ ಡಿಫ್ರೆಂಟ್ ಫ್ರಮ್ ಎ ಸೀಸನಲ್ ಫ್ಲೂ ವಾಟ್ ವಿ ಸಿ. ಇದೊಂದು ಅದೇ ಡಾಕ್ಟರ್ ರಜನೀಶ್ ಅವ್ರು ಹೇಳ್ದಂಗೆ ಕಾಕ್ಸಾಕಿ ವೈರಸ್ ಅಂತ, ಅದ್ರದ್ದು ಜಾತಿ ಇದರದ್ದು ಇನ್ಫೆಕ್ಷನ್ ಇದು. ಓಕೆ, ಈಗ ಪ್ರಾರಂಭದ ಹಂತದಲ್ಲಿ ಈಗ ಈ ಲಕ್ಷಣಗಳನ್ನು ನೋಡಿನೇ ಆಸ್ಪತ್ರೆಗೆ ಬರ್ತಾರೆ ಅಂದರೆ ಸಮಸ್ ಕೆಲವರೆಲ್ಲ ನಾವು ಯಾವುದೇ ಕಾಯಿಲೆಗಾಗಿರ್ಬೋದು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದನ್ನು ನಾವು ನೋಡೇ ನೋಡ್ತೀವಿ. ಸೊ ಏನೋ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ಏನೋ ಒಂದು ಟ್ರೀಟ್ಮೆಂಟ್ ಗುಳ್ಳೆ ಆಗಿತ್ತೆ ಅಂದ ತಕ್ಷಣ ಆಯಿಂಟ್ಮೆಂಟ್ ಹಚ್ತಾರೆ, ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಸೊ ಈ ಟೊಮೆಟೊ ಜ್ವರಕ್ಕೇನಾದರೂ ಸೆಲ್ಫ್ ಮೆಡಿಕೇಶನ್ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅಂತ ನೋಡಿ. ಕಾಮನ್ ಆಗಿ ಏನಂದ್ರೆ, ಕೆಲವು ಪೇರೆಂಟ್ಸ್ ಇರ್ತಾರೆ ಸ್ವಲ್ಪ ಆಂಕ್ಷಿಯಸ್ ಇರೋರು ಏನು ಮಾಡ್ತಾರೆ, ಫೀವರ್ ಬಂದು ಕೆಲವು ಲೈಕ್ ಈವನ್ 5-6 ಅವರ್ಸು ಅಥವಾ ಹಾಫ್ ಡೇ ಒನ್ ಡೇ ಒಳಗೆ ಬಂದುಬಿಡ್ತಾರೆ. ಈ ಟೊಮೆಟೊ ಜ್ವರ ಹೆಂಗೆ ಅಂದರೆ, ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸು, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮೈಲ್ಡ್ ಫೀವರ್ ಇರ್ಬೋದು, ಆ ಟೈಮಲ್ಲಿ ಎಲ್ಲ ಸಿಂಪ್ಟಮ್ಸ್ ಬರದೇ ಇರ್ಬೋದು, ಈ ಸ್ಕಿನ್ ಮ್ಯಾನಿಫೆಸ್ಟ್ ಏನಂತೀವಲ್ವ ಆ ರ್ಯಾಷಸ್ ಎಲ್ಲ ಇನ್ನು ಬರದೇ ಇರ್ಬೋದು. ಸೊ ನಮ್ಮ ಹತ್ರ ಬಂದಾಗ ಬರೀ ಫೀವರ್ ಇರುತ್ತೆ, ಅವ್ರು ಸ್ವಲ್ಪ ಟ್ರಾವೆಲ್ ಮಾಡಿದೀವಿ ಅಂತಾರೆ, ಮಗುನ ಕ್ರಚ್ ಕಳಿಸಿದೀವಿ ಅಂತಾರೆ, ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು ಅಂತ ಹೇಳ್ತಾರೆ, ಸೊ ಅವ್ರಿಗೆ ಜ್ವರ ಇತ್ತು ಅಂತ ಹೇಳ್ತಾರೆ. ಸೊ ಈ ಮಗುಗೆ ಜ್ವರ ಇರುತ್ತೆ ಆವಾಗ ಬೇರೆ ಏನು ಸಿಂಪ್ಟಮ್ಸ್ ಇರಲ್ಲ. ಸೊ ಯೂಶ್ವಲಿ ಫಸ್ಟ್ 2-3 ಡೇಸ್ ನಮ್ಮ ನಾರ್ಮಲ್ ನಮ್ಮ ಪ್ರೋಟೋಕಾಲ್ ಏನಿದೆ ಅಂದರೆ, ಮಗು ಚೆನ್ನಾಗಿದೆ, ಆಟಾಡ್ಕೊಂಡಿದೆ ಅಥವಾ ಫೀಡಿಂಗ್ ಮಾಡ್ತದೆ, ಯೂರಿನ್ ಚೆನ್ನಾಗಿ ಮಾಡ್ತಿದೆ ಅಂದರೆ ಫೀವರ್ ಕಂಟ್ರೋಲ್ ಈಸ್ ದ ಮೇನ್ ಇಂಪಾರ್ಟೆನ್ಸ್ ಕೊಡೋದು ನಾವು. ಸೊ ಫೀವರ್ ಬಂದಾಗ ಫೀವರ್ ಮೆಡಿಸಿನ್ ಕೊಡೋದು. ಸೊ ಯೂಶ್ವಲಿ ಪೇರೆಂಟ್ಸ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಫೀವರ್ ಬಂದಾಗ ಪ್ಯಾರಾಸಿಟಮಾಲ್ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ತಿಳುವಳಿಕೆ ಇರುತ್ತೆ ಅವ್ರಿಗೆ, ಅಷ್ಟು ಫಾಲೋ ಮಾಡಬಹುದು ಅವರು, ಆಯಿತಾ. ಸೊ ಫಸ್ಟ್ 1-2 ಡೇಸ್ ಬಟ್ ಏನಾಗುತ್ತೆ, ನಮ್ಮ ಹತ್ರ ಬಂದು ಹೋದ್ಮೇಲೆ ಮನೆಗೆ ಹೋದ್ಮೇಲೆ ರ್ಯಾಷಸ್ ಶುರುವಾಗುತ್ತೆ, ಆವಾಗ ಅವ್ರಿಗೆ ಒಂಥರ ಟೆನ್ಷನ್ ಆಗುತ್ತೆ, ಇದೇನಿದು ಅವಾಗ ರ್ಯಾಷಸ್ ಇರಲಿಲ್ಲ, ಇಲ್ಲಿ ಬಂದ್ಬಿಡ್ತು, ಬಾಯ್ ಹತ್ರ ಬಂತು, ಕೈ ಹತ್ರ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು. ಇನ್ನೊಂದೇನಂದ್ರೆ ಆ ರ್ಯಾಶ್ ಬಂದಾಗ ಮಗು ಅಳ್ತಾ ಇರುತ್ತೆ, ಸ್ವಲ್ಪ ನೋವು, ಎಸ್ಪೆಷಲಿ ಈ ಅಂಗೈಲಿ ಬರೋದು ಸ್ವಲ್ಪ ನೋವು ಇರುತ್ತೆ, ಅದು ಆಮೇಲೆ ಅಂಗಾಲಿರೋದು, ಕುತ್ಕೊಳ್ಳೋಕ್ಕಾಗಲ್ಲ, ಬಟಕ್ಸಲ್ಲಿ ಬರುತ್ತೆ, ತಿನ್ನಕ್ಕಾಗೋದಿಲ್ಲ, ಗಂಟಲಲ್ಲಿ ಇರುತ್ತಲ್ಲ, ಸೊ ನುಂಗಕ್ಕಾಗೋದಿಲ್ಲ. ಸೊ ಒಂದ್ ಕಡೆ ಮಗು ಅಳ್ತಾ ಇರುತ್ತೆ, ಆಯ್ತಾ, ಜ್ವರ ಇರುತ್ತೆ, ಅಳ್ತಾ ಇರುತ್ತೆ, ಪೇರೆಂಟ್ಸ್ಗೆ ಅರ್ಥ ಆಗಲ್ಲ ಗಂಟಲಲ್ಲಿರೋದು, ಅವರು ತಿನ್ಸಕ್ಕೆ ಫೋರ್ಸ್ ಮಾಡ್ತಾರೆ, ಆ ಫೋರ್ಸ್ ಮಾಡೋಕ್ಕಿನ್ನೂ ಅಳ್ತಾ ಇರುತ್ತೆ. ಸೊ ಇದೆಲ್ಲ ಏನು ಮಾಡುತ್ತೆ ಅಂದರೆ, ಆಂಗ್ಸೈಟಿ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಫ್ಯಾಮಿಲಿಯಲ್ಲಿ. ಸಿಂಪಲ್ ಆಗಿರೋದು ಕರೆಕ್ಟಾಗಿ ನೋಡ್ಬೇಕಂದ್ರೆ ಫೀವರ್ ಇರುತ್ತೆ, ರ್ಯಾಷಸ್ ಇರುತ್ತೆ, ಅದಕ್ಕೆ ನಾವು ಸ್ವಲ್ಪ ಕಂಫರ್ಟ್ ಕೇರ್ ಕೊಡ್ಬೇಕು ಮಗುಗೆ, ದಿಸ್ ಇಸ್ ದ ಮೈನ್ ಥಿಂಗ್. ಓಕೆ, ಯಾವ ವಯಸ್ಸಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುವ ಸಾಧ್ಯತೆ ಇದೆ ಅಂದ್ರೆ, ಪುಟ್ಟ ಮಕ್ಕಳು ಅಂದಾಗ ಸಹಜ ಆತಂಕ, 7 ಮಕ್ಕಳು, 2 ವರ್ಷದ ಒಳಗಿನ ಮಕ್ಕಳು ಅಂತಂದ್ರೆ, 2 ವರ್ಷದ ನಂತರ ಮಕ್ಕಳು ಅಂತಂದ್ರೆ ಸ್ವಲ್ಪ ಏನೋ ಹೇಳ್ಕೊಳ್ತಾವೇನೋ, ಬಾಯಿ ಬಿಟ್ಟು ಮಾತಾಡ್ತಾವೇನೋ ಅನ್ನೋದು ಒಂದಿರುತ್ತೆ. ಯಾವ ವರ್ಷದ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಯಾರು ಅತಿ ಹೆಚ್ಚು ಕೇರ್ ವಹಿಸಬೇಕು ಅಂತ? ಅದೇ, ಇದು ಸರ್ ಹೇಳ್ದಂಗೆ, ಇದು ಮಕ್ಕಳಲ್ಲಿ 5 ವರ್ಷದ ಕೆಳಗಿನ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಜ್ವರ, ಆ ಕಡೆ ದೊಡ್ಡವ್ರಿಗೂ ಬರಬಹುದು. ಆದರೆ ಇದು ಕಾಮನ್ ವೈರಸ್ ಆಗಿದ್ದರಿಂದ ಅದು ಮುಕ್ಕಾಲು ಭಾಗ ಎಲ್ಲ ಅಡಲ್ಟ್ಸ್ಗೂ ಅದು ಇಮ್ಯುನಿಟಿ ಅನ್ನೋದು ಡೆವಲಪ್ ಆಗಿರುತ್ತೆ. ನಮಗೆ ಹೇಗೋ ಆ ವೈರಸ್ಗೆ ಎಕ್ಸ್ಪೋಷರ್ ಸಿಕ್ಕಿ ಅದು ದೊಡ್ಡವ್ರಿಗೆ ಇಮ್ಯುನಿಟಿ ಬಂದಿರುತ್ತೆ. ಸೊ ಈ ಕೆಳಗೆ 5 ವರ್ಷದಿಂದ ಕೆಳಗಡೆ ಇರೋವಂಥ ಮಕ್ಕಳಿಗೆ ಇದೊಂದು ಜ್ವರ ಕಾಣಿಸ್ಕೋಬಹುದು. ಅದೇ ಸರ್ ಹೇಳ್ದಂಗೆ, ಅದು ಮೊದಲನೇ ದಿನ ಬರೀ ಜ್ವರ ಇರ್ಬೋದು, ಅದು ಅನ್ಡಿಫ್ರೆನ್ಷಿಯೇಟೆಡ್ ಫೀವರ್ ಅಂತ ಹೇಳ್ತೀವಿ. ಲೈಕ್ ಆ ಜ್ವರ ಅದು ಯಾವ ಥರ, ಅದು ಗುಣಲಕ್ಷಣಗಳು ನೆಕ್ಸ್ಟ್ ಅದು ಯಾವ ರೀತಿ ಅದು ಡೆವಲಪ್ ಆಗುತ್ತೆ ಅನ್ನೋದು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಅವ್ರ ಫೀಡಿಂಗು, ಆ್ಯಕ್ಟಿವಿಟೀಸು, ಅವರ ಯೂರಿನ್ ಔಟ್ಪುಟ್ಟು, ವಾಟರ್ ಇನ್ಟೇಕ್ ಎಲ್ಲನೂ ನಾವು ಒಂದು ಮಾನಿಟರ್ ಮಾಡಬೇಕಾಗುತ್ತೆ. ಅದಕ್ಕೆ ಯಾವುದೇ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅನ್ನೋದು ಏನೂ ಇರಲ್ಲ, ಆದರೆ ಅದು ಡೇ ಟು ಡೇ ಮಗು ಪ್ರೋಗ್ರೆಸ್ಸನ್ನು ಮಾನಿಟರ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಹೇಳಬೇಕಂದ್ರೆ ಇದು 5 ವರ್ಷದಿಂದ ಕೆಳಗಡೆ ಇರೋಂಥ ಮಕ್ಕಳಿಗೆ ಕಾಮನ್ ಆಗಿ ಹೆಚ್ಚಾಗಿ ಕಾಣುವಂತಹ ಒಂದು ಇದು. ಈಗ 5 ವರ್ಷದ ಒಳಗಿನ ಮಕ್ಕಳಿಗೆ ಕಂಡು ಬಂದಾಗ
ಹೇಗೆ ಈಗ ದೊಡ್ಡವರಲ್ಲೂ ಕೂಡ ಚಾನ್ಸಸ್ ಅಂತೂ ಇದೆ, ದೊಡ್ಡವರಲ್ಲಿ ಕಂಡು ಬರೋ ಚಾನ್ಸಸ್ ಅಂತೂ ಇದೆ, ದೊಡ್ಡವರಲ್ಲೂ ಕೂಡ ಇದೇ ಲಕ್ಷಣಗಳಿರುತ್ತಾ ಅಥವಾ ಏನಾದ್ರು ಬದಲಾವಣೆಗಳು? ಸೊ ಯೂಶಲಿ ಮಕ್ಕಳ ಮೆಜಾರಿಟಿ ಮಕ್ಕಳಿಗೆ, ಸೊ ದೊಡ್ಡವರಲ್ಲಿ ಆವಾಗವಾಗ ಬರ್ಬೋದು, ಒಕೇಶನಲಿ ರಿಪೋರ್ಟ್ ಮಾಡಿದರೆ ಅವರಿಗೆ ಇಷ್ಟು ಸಿವಿಯರ್ ಆಗಿ ಬರದೇ ಇರ್ಬೋದು, ಸ್ವಲ್ಪ ಫೀವರ್ ಇರ್ಬೋದು, ಸ್ವಲ್ಪ ರ್ಯಾಷಸ್ ಇರ್ಬೋದು, ಸ್ವಲ್ಪ ಬಾಡಿ ಪೇನ್ಸ್ ಇರ್ಬೋದು, ಇಟ್ ಮೈಲ್ಡರ್ ಫಾರ್ಮ್ ಅಷ್ಟೇ, ಬಟ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಇದ್ರೆ ಸ್ವಲ್ಪ ರ್ಯಾಷಸ್ ಅಷ್ಟೇ, ಬಟ್ ನಾಟ್ ಸೋ ಕಾಮನ್ ಇನ್ ಅಡಲ್ಟ್ಸ್, ದೊಡ್ಡವರಲ್ಲಿ ಕಾಮನ್ ಇಲ್ಲ. ಓಕೆ, ಹೆಂಗೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಧ್ಯತೆ ಇದೆಯಾ? ಇದು ಬರೋದು ಹೆಂಗೆ? ಫಸ್ಟ್ ಆಫ್ ಆಲ್ ಈಗ ಬೇರೆ ಬೇರೆ ಜ್ವರ ಅಂತಂದ್ರೆ ಸೀಸನಲ್ ಚೇಂಜ್, ಅದಕ್ಕೆ ಒಂದು ಕಾರಣಗಳಿರುತ್ತೆ, ಇದಕ್ಕೆ ಕಾರಣ ಏನು, ಹೇಗೆ ಬರುತ್ತೆ ಅಂತ? ಅದೇ ಈ ವೈರಸ್ ಸ್ಪ್ರೆಡ್ ಆಗುವಂಥದ್ದು ಒಂದು ರೆಸ್ಪಿರೇಟರಿ ಸೆಕ್ರೀಷನ್ಸ್, ಆಮೇಲೆ ಅದು ಹೊಟ್ಟೆ ಅದು ಇಂಟೆಸ್ಟೈನ್ಸ್ ಅಲ್ಲಿ ಇರೋದ್ರಿಂದ ಫೀಕೋ ಓರಲ್ ರೂಟ್ ಅಂತ ಹೇಳ್ತೀವಿ, ಅಂದ್ರೆ ಅದು ಸ್ಯಾನಿಟೇಷನ್, ಇದರಿಂದ ಅದು ಎಲ್ಲ ಕಡೆ ಸರ್ಫೇಸಸ್ ಮೇಲೂ ಅದು ಇರಬಹುದು. ಸೊ ಏರ್ ಬೋರ್ನು ಪಾಸಿಬಲ್. ಸೊ ಆ ರೀತಿ ಇದು ಕಾಂಟ್ಯಾಕ್ಟ್ ಅಂತ, ಎನಿ ಕಾಂಟ್ಯಾಕ್ಟ್, ಯಾರಿಗಾರು ಬಂದಿರೋ ಮಕ್ಕಳ ಜೊತೆಗೆ ಅಥವಾ ವಾತಾವರಣದಲ್ಲಿ ಇದ್ರೆ ಹೋಗಿ ಬಂದ್ರೆ ಬೇರೆ ಮಕ್ಕಳಿಗೂ ಬರೋ ಚಾನ್ಸಸ್ ಇದೆ. ಮಕ್ಕಳಿಂದ ಮಕ್ಕಳಿಗೆ ಬರುತ್ತಾ ಅಥವಾ ದೊಡ್ಡವರಿಂದ ಮಕ್ಕಳಿಗೆ ಆ ತರನು ಬರೋ ಚಾನ್ಸಸ್? ಅದೇ ಮೇನ್ ಪ್ರಾಬ್ಲಮ್ ಇದು, ಮಕ್ಕಳಿಗೆ ಮಕ್ಕಳಿಂದ ಮಕ್ಕಳಿಗೆ ಹರಡೋದು. ಈಗ ಪ್ರೀ ಸ್ಕೂಲ್ಸ್ ಆ ಟೈಪ್ ಅದರಲ್ಲಿ ಇದು ಮಾಡ್ಬೋದು. ಅದು ಅದೇ ಸರ್ ಹೇಳಿದಂಗೆ ಅಡಲ್ಟ್ಸ್ಗೂ ಅದು ಬರುವಂತ ಒಂದು ಸಾಧ್ಯತೆ ಇದೆ, ಆದ್ರೆ ಒಂದು ಮೈಲ್ಡ್ ಆಗಿ ಏನೋ ಒಂದು ಫಿಂಗರ್ ಅಲ್ಲಿ ಒಂದು ಸ್ವಲ್ಪ ಒಂದು ಗುಳ್ಳೆ ಟೈಪ್ ಏನಾದ್ರೂ ಬಂದು ಅದು ಸೆಟ್ಲ್ ಆಗುತ್ತೆ. ಆ ರೀತಿ ಒಂದು ಮೇಜರ್ ಪ್ರಾಬ್ಲಮ್ ಆ ತರ ಏನು ಇದಿರಲ್ಲ, ಬಟ್ ಪಾಸಿಬಲ್ ಅಡಲ್ಟ್ಸ್ ಅಲ್ಲೂ ಪಾಸಿಬಲ್. ಸೊ ಮೈನ್ ಕಾಂಟ್ಯಾಕ್ಟ್ಸ್ ಲೈಕ್ ಡೈರೆಕ್ಟ್ ಕಾಂಟ್ಯಾಕ್ಟ್, ಯಾರ ಜ್ವರ ಅಥವಾ ಅದು ಆ ಗುಳ್ಳೆ ಒಂದು ಇದಿರ್ತದೆ ಸೆಕ್ರೀಷನ್, ಅದರಿಂದಾನು ಅದು ಅದೇನಾದ್ರು ಹೊಡ್ಕೊಂಡು ಏನಾದ್ರು ಇದಾದ್ರೆ ಅದರ ಮೂಲಕನೂ ಬರಬಹುದು. ಓಕೆ, ಈಗ ಮಕ್ಕಳಿಂದ ಈ ತರದ ಸಮಸ್ಯೆ ಇದ್ದಾಗ ಯೂಶಲಿ ದೂರನೇ ಇರ್ತಾರೆ, ಆಸ್ಪತ್ರೆಗೆ ಹೋದಾಗ ಆಬ್ವಿಯಸ್ಲಿ ಬೇರೆ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ, ಅಲ್ಲಿ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಶಾಲೆಗಳು ಅಥವಾ ಸ್ಕೂಲ್ಗಳು ಪ್ರೀ ಕೆ ಜಿ ಎಲ್ಲ ಆರಂಭ ಆಗ್ತಾ ಇದೆ, ಸೊ ಅಲ್ಲಿ ಹೋದಾಗ್ಲೂ ಕೂಡ ಕಾಂಟ್ಯಾಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಅದ್ರ ಹೊರತಾಗಿ ಎಲ್ಲಿ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ? ಯಾಕಂದ್ರೆ ಮಕ್ಕಳಿಂದ ಮಕ್ಕಳಿಗೆ ಬರೋದ್ರಿಂದ, ಸೊ ಮಕ್ಕಳು ಎಲ್ಲಿ ಹೆಚ್ಚು ಸೇರ್ತಾರೋ ಅಲ್ಲಿ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇದೆ, ಅಥವಾ ಒಂದು ಮಗುಗೆ ಬಂದ್ರೆ ಮನೇಲಿ ಇನ್ನೊಂದು ಮಗುಗೂ ಬರೋ ಚಾನ್ಸಸ್ ಇರುತ್ತೆ. ಹೆಂಗೆ? ಕರೆಕ್ಟ್. ಸೊ ಯೂಸ್ ನಾವು ಏನು ನೋಡ್ತೀವಿ ಅಂದರೆ, ಒಂದು ಅವರು ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ, ಕ್ರಚಲ್ಲಿ ಬಿಟ್ಟಿರ್ತಾರೆ, ಸೊ ಅದೊಂಥರ ಎಲ್ಲ ಮಕ್ಕಳು ಇರ್ತಾರೆ ಅದರಲ್ಲಿ, ಅದು ಒಂದು ಮಗುಗೆ ಬಂದರೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಇದು ಒಂದು. ಇನ್ನೊಂದು, ಈಗ ಮನೆ ಗೆಸ್ಟ್ ಬಂದಿರ್ತಾರೆ, ಈಗ 3-4 ಜನ ಮಕ್ಕಳು ಇರ್ಬೋದು, ಯಾವುದಲ್ಲಿ ಯಾರು ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ, ಬೇರೆಯವರಿಂದ ಬಂದಿರ್ಬೋದು, ಆ ಮಗುಗೆ ಬಂದಿರ್ಬೋದು. ಸೊ ಆ ಟೈಮಲ್ಲಿ ಜಸ್ಟ್ ಫೀವರ್ ಇರ್ಬೋದು, ಅಥವಾ ಇನ್ನ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ, ಇನ್ನ ಸಿಂಪ್ಟಮ್ಸ್ ಕಂಡು ಬಂದಿರಲ್ಲ ಆ ಮಗುವಲ್ಲಿ. ಸೊ ಆ ಮಗುವಲ್ಲಿ ಬಂದಾಗ ಈ ಮಗು ಆಟಾಡಿರುತ್ತೆ, ಊರಿಗೆ ಹೋಗ್ತಾರೆ, 2-3 ಡೇಸ್ಗೆ ಈ ಮಗುಗೆ ಶುರು ಆಗುತ್ತೆ. ಸೊ ಅದು ಯೂಶಲಿ ಗೆಸ್ಟ್ ಬಂದಿದ್ರು ಅಂತ ಹೇಳ್ತಾರೆ, ಏನಾದ್ರೂ ಫಂಕ್ಷನ್ ಹೋಗಿದೀವಿ ಅಂತ ಹೇಳ್ತಾರೆ, ಎಸ್ಪೆಷಲಿ ಕ್ರೌಡೆಡ್ ಪ್ಲೇಸಸ್ ರೆಸ್ಪಿರೇಟರಿ ಸೆಕ್ರೆಷನ್ದ ಸ್ಪ್ರೆಡ್ ಆಗುತ್ತಲ್ವ, ಸೊ ಅದಿರ್ಬೋದು. ಇನ್ನೊಂದೇನಪ್ಪ ಅಂದ್ರೆ ಈ ಎಸ್ಪೆಷಲಿ ಪ್ರೀ ಸ್ಕೂಲ್ ಶುರು ಆಗಿದೆ, ಈಗ ಕ್ರಚ್ ಬಿಟ್ಟರೆ ಪ್ರೀ ಸ್ಕೂಲ್ ಶುರು ಆಗಿದೆ, ಇದೊಂದು. ಅಥವಾ ಕಾಲೋನಿಯಲ್ಲೇ ಮಕ್ಕಳು ಆಟಾಡ್ತಾರೆ, ಈ ಮಕ್ಕಳು ಆಟಾಡುವಾಗ ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಅವ್ರಿಗೆ ಗೊತ್ತಿರಲ್ಲ, ಸೊ ಆಟಾಡ್ತಿರ್ತಾರೆ, ಒಂದು ಮಗು ಬಂದಿರ್ಬೋದು, ಅದೇ ಟಾಯ್ಸ್ ಅದೇ ಗೊಂಬೆಗಳೆಲ್ಲ ಶೇರ್ ಮಾಡ್ತಾರೆ, ಅದರಿಂದ ಸ್ಪ್ರೆಡ್ ಆಗುತ್ತೆ. ಇದರ ಕಾಮನ್ ಅಂದ್ರೆ ಒಂಥರ ಇಟ್ಸ್ ಲೈಕ್ ಕೊರೋನಾ ಅಂತಾನೆ ಹೇಳ್ಬೋದು, ಅಂದ್ರೆ ಅದರ ಲಕ್ಷಣಗಳು ಅದು ಹೆಂಗ್ ಸ್ಪ್ರೆಡ್ ಆಗುತ್ತೆ, ಸ್ಪ್ರೆಡ್ ಆಗೋದು ರೆಸ್ಪಿರೇಟರಿ ಸೆಕ್ರೀಷನ್ಸ್ ಅಂತ ಹೇಳ್ತೀವಿ, ಪ್ಲಸ್ ಸರ್ ಹೇಳ್ದಂಗೆ ಗುಳ್ಳೆಗಳು ಇರ್ತಲ್ಲ ಅದರಿಂದ ಸ್ಪ್ರೆಡ್ ಆಗುತ್ತೆ. ಅದು ಕೋವಿಡ್ ಅಲ್ಲಿ ನೋಡೋದಿಲ್ಲ ಯೂಶ್ವಲಿ, ಬಟ್ ಸ್ಕಿನ್ ಸಿಂಪ್ಟಮ್ ಜಾಸ್ತಿ ಇರುತ್ತೆ. ಸೊ ಅದು ಡಿಫ್ರೆನ್ಶಿಯೇಟಿಂಗ್ ನಮ್ಗೆ. ಬಟ್ ಇವಾಗ ಏನಂದ್ರೆ ಕೋವಿಡ್ ಸೀಸನ್ ಅಲ್ಲಿ ಯಾವುದೇ ಜ್ವರ ಬಂದ್ರು ಯಾವುದೇ ಡಿಫರೆಂಟ್ ಆಗಿದ್ರು ಕೂಡ ನಮ್ಗೆ ಭಯ ಜಾಸ್ತಿ. ಹೌದು, ಇರಬೇಕು, ಅವೇರ್ನೆಸ್ ಇರಬೇಕು, ಡೆಫಿನೆಟ್ಲಿ ಈ ತರ ಬಂದ್ರೆ ಏನ್ ಮಾಡ್ಬೇಕಂತ ಗೊತ್ತಿರಬೇಕು. ಅಂದ್ರೆ ಈಗ ಕೋವಿಡ್ ಬಂದಾಗ್ಲೂ ಕೂಡ ಅನೇಕ ಪಿಡಿಯಾಟ್ರಿಷಿಯನ್ಸ್ ಅಥವಾ ಮಕ್ಕಳ ತಜ್ಞರು ಎಲ್ಲ ಹೇಳ್ತಾ ಇದ್ದಿದ್ದು ಏನು ಅಂತಂದ್ರೆ, ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಹಾಗಾಗಿ ಕೋವಿಡ್ ಅನ್ನುವಂತಹ ಆತಂಕ ಬಂದರೂ ಕೂಡ ವಾಸಿ ಆಗುತ್ತೆ, ಮೆಡಿಕೇಶನ್ಸ್ ಕೊಟ್ಟರೆ ಅನ್ನುವಂಥ ಮಾತುಗಳೇ ಹೇಳಿ ಬರ್ತಾ ಇರೋದ್ರಿಂದ ಸ್ವಲ್ಪ ಒಂದು ಧೈರ್ಯ ಇದ್ದೇ ಇತ್ತು. ಬಟ್ ಇವೊಂದು ಅವ್ರಿಗೆ ಇನ್ನೂ ಕೂಡ ವ್ಯಾಕ್ಸಿನ್ ಇಲ್ಲ ಅನ್ನೋದು, ಬಟ್ ಈಗ 5 ವರ್ಷದ ನಂತರ ಮಕ್ಕಳಿಗೂ ಕೂಡ ವ್ಯಾಕ್ಸಿನ್ ಕೊಡಬಹುದು ಅನ್ನುವಂಥದ್ದು ಬಂದಿರೋದ್ರಿಂದ ಅವ್ರು ಸ್ವಲ್ಪ ನಿರಾಳರಾಗ್ತಾ ಇದ್ದಾರೆ. ಬಟ್ ಇದು ನೀವು ಹೇಳಿದ್ರೆ ಸ್ಕಿನ್ ರಿಲೇಟೆಡ್ ಅಂತ, ಇದು ನಂತರದಲ್ಲಿ ಎಷ್ಟು ದಿನಕ್ಕೂ ವಾಸಿ ಆಗುತ್ತೆ, ಎಷ್ಟು ದಿನ ಇರುತ್ತೆ, ಆಮೇಲೆ ಸಿವಿಯಾರಿಟಿ ಅನ್ನೋದು ಒಂದು ಇರುತ್ತೆ. ಇಫ್ ಇಟ್ ಇಸ್ ಅನ್ಟ್ರೀಟೆಡ್, ಬೇಗ ತೋರಿಸ್ಲಿಲ್ಲ ಮಾಡಲಿಲ್ಲ ಮಕ್ಕಳಿಗೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸ್ಟೇಜ್ ಬೈ ಸ್ಟೇಜ್ ನೋಡೋದಾದ್ರೆ ಯಾವ ಲೆವೆಲ್ಗೆ ಹೋಗಬಹುದು? ಇದು ಯೂಶಲಿ ಹೆಂಗಂದ್ರಪ್ಪ, ಈಗ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಮಗು ಅಫೆಕ್ಟ್ ಆಗಿರೋ ಮಗು ನಾರ್ಮಲ್ ಮಗುವಿಗೆ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ, ಅದಾದ್ಮೇಲೆ ಯೂಶಲಿ ಫಸ್ಟ್ 1 ವೀಕ್ ಅಲ್ಲಿ 5 ಡೇಸ್ ಟು 7 1 ವೀಕ್ ಒಳಗೆ ಈ ಮಗುಗೆ ಸಿಂಪ್ಟಮ್ ಶುರು ಆಗ್ಬೋದು. ಸೊ ಕೆಲವ್ರು ಮಕ್ಕಳಿಗೆ ಏನಂದ್ರೆ ಫೀವರ್ ಬಂದಿರಲ್ಲ, ಯೂಶಲಿ ಮೆಜಾರಿಟಿ ಫೀವರ್ ಬರುತ್ತೆ, ಬಟ್ ಕೆಲವು ಮಕ್ಕಳಿಗೆ ಡೈರೆಕ್ಟ್ ಸ್ಕಿನ್ಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ನೋಡ್ಕೊಳ್ಳೋದು ಏನಪ್ಪ ಅಂದರೆ ಇಲ್ಲಿ ಗುಳ್ಳೆ ಆಗಿದೆ ಇಲ್ಲಿ ಗುಳ್ಳೆ ಆಗಿದೆ ಅಂತಾರೆ, ಅವ್ರು ಹೇಳೋದು ಕೇಳಿದಾಗ ಸೊಳ್ಳೆ ಕಚ್ಚಿರ್ಬೋದು ಅಂತಾರೆ. ಸೊ ದಟ್ ಮೈಟ್ ಬಿ ಒನ್ ಏನಂತ ಕನ್ಫ್ಯೂಸ್ ಮಾಡುತ್ತೆ, ಬಟ್ ಏನಂದ್ರೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲೆಲ್ಲ ಬರುತ್ತೆ, ಇಲ್ಲೆಲ್ಲ ಸೊಳ್ಳೆ ಕಚ್ಚಲ್ಲ ಅಲ್ವಾ, ಎಲ್ಬೋಸ್ ಅಲ್ಲಿ ಬರುತ್ತೆ, ಇಲ್ಲೆಲ್ಲ ಸೊಳ್ಳೆ ಕಚ್ಚಲ್ಲ ಯೂಶಲಿ, ಆಮೇಲೆ ಬಟಾಕ್ಸ್ ಥರ ಬರುತ್ತೆ, ಅಂಗಾರಲ್ಲಿ ಬರುತ್ತೆ. ಸೊ ಇದೆಲ್ಲ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಇದು ಸೊಳ್ಳೆ ಕಚ್ಚಿರೋದಲ್ಲ ಅಂತೇಳಿ.
ಆಮೇಲೆ ಫೀವರ್ ಶುರು ಆದಾಗ ಸೊ ಈ ಫೀವರ್ ಬಂದು ಇದರ ರ್ಯಾಶ್ ಇದರ ರ್ಯಾಶಸ್ ಎಲ್ಲ ಬಂದು ಕೆಲವರಿಗೆ ಬಾಯಲ್ಲಿ ಶುರು ಆಗುತ್ತೆ ಫಸ್ಟ್ ಏನಿರಲ್ಲ ಔಟ್ ಸೈಡ್ ಏನು ಕಾಣೋದಿಲ್ಲ ಗಂಟ್ಲೊಳಗಿರುತ್ತೆ ಸೊ ಗಂಟ್ಲು ನಾವು ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಆ ರೆಡ್ ರೆಡ್ ಗುಳ್ಳೆ ಥರ ಇರುತ್ತೆ ಸೊ ಮಗು ತಿನ್ನಕ್ಕೆ ಇಷ್ಟಪಡಲ್ಲ ಒಂಥರ ಡೂಲಿಂಗ್ ಸಲೈವ ಏನು ಮಾಡುತ್ತೆ ಎಂಜಲ್ ನುಂಗಕ್ಕೆ ಇಷ್ಟ ಆಗ್ತಿರಲ್ಲ ತಿನ್ನಕ್ಕೆ ಇಷ್ಟ ಆಗ್ತಿರಲ್ಲ ಸೊ ಪೇರೆಂಟ್ಸ್ ಫೋರ್ಸ್ ಮಾಡ್ತಿರ್ತಾರೆ ಆಯಿತಾ ಸೊ ಇನ್ನೊಂದೇನಪ್ಪ ಅಂದರೆ ಇದು ಬಂದು ಯೂಶ್ವಲಿ 1 ವೀಕ್ ಒಳಗೆ ಈಗ ಫಸ್ಟ್ 2 to 3 ಡೇಸ್ ರ್ಯಾಶಸ್ ಬಂದು ಎಲ್ಲ ಸ್ಪ್ರೆಡ್ ಆಗಿ ಜಾಸ್ತಿ ಆಗುತ್ತೆ ಫೀವರ್ ಜಾಸ್ತಿ ಇರ್ಬೋದು ಆಮೇಲೆ ಸ್ಲೋ ಆಗಿ ಫೀವರ್ ಕಡಿಮೆ ಆಗುತ್ತೆ ರ್ಯಾಶಸ್ ಹೀಲ್ ಆಗಿ ಶುರು ಆಗುತ್ತೆ ಹೀಲ್ ಆಗೋ ಸ್ಟೇಜ್ ಏನಪ್ಪ ಅಂದರೆ ಸ್ವಲ್ಪ ಇಚ್ಚಿಂಗ್ ಶುರು ಆಗುತ್ತೆ ಸೊ ತುರಿಕೆ ಅಂತ ಹೇಳ್ತೀವಲ್ವಾ ಇಚ್ಚಿಂಗ್ ಶುರು ಆಗುತ್ತೆ ಸರ್ ಮೇನ್ ಏನಪ್ಪ ಅಂದರೆ ಫೀವರ್ ಕಂಟ್ರೋಲು ಆಮೇಲೆ ತುರಿಕೆಗೆ ಸ್ವಲ್ಪ ಕಂಫರ್ಟ್ಗೆ ಅವ್ರಿಗೆ ಮೆಡಿಸಿನ್ಸ್ ಕೊಟ್ಟರೆ ಯೂಶ್ವಲಿ ದೇ ವಿಲ್ ಡೂ ವೆಲ್ ನೀವು ಹೇಳಿದಂಗೆ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ ಸೊ ಮೆಜಾರಿಟಿ ಮೈಲ್ಡ್ ಇರುತ್ತೆ ಕೆಲವ್ರಿಗೆ ವೆರಿ ರೇರ್ ಸ್ವಲ್ಪ ಎಕ್ಸ್ಟ್ರೀಮ್ ಹೋಗ್ಬೋದು ಅಂದರೆ ಈ ಗುಳ್ಳೆಗಳು ಜಾಸ್ತಿ ಆಗ್ಬೋದು ಗಂಟಲಲ್ಲಿ ತುಂಬ ಜಾಸ್ತಿ ಆಗ್ಬೋದು ಅಂದರೆ ತಿನ್ನೋಕ್ಕೆ ಕುಡಿಯೋಕ್ಕೆ ಆಗದಿರೋ ಅಂಥ ಗುಳ್ಳೆಗಳಾದರೆ ಪೇಯ್ನ್ ಜಾಸ್ತಿ ಆದರೆ ಏನಾಗುತ್ತೆ ಕುಡಿಯೋಕ್ಕಾಗಲ್ಲ ಆಯಿತಾ ಸೊ ಮಕ್ಕಳಲ್ಲಿ ಏನಪ್ಪ ಅಂದರೆ ತಿಂದೇ ಇದ್ರೂ ಪರವಾಗಿಲ್ಲ ಅವ್ರಿಗೆ ನೀರು ಇಂಪಾರ್ಟೆಂಟ್ ಹೈಡ್ರೇಷನ್ ಅನ್ನೋದು ಇಂಪಾರ್ಟೆಂಟ್ ಸೊ ಕುಡಿಯೋಕ್ಕಾಗಲಿಲ್ಲ ಅಂದರೆ ಏನಾಗುತ್ತೆ ಡಿಹೈಡ್ರೇಷನ್ ಆಗಿಬಿಡುತ್ತೆ ಸೊ ಡಲ್ ಆಗಿಬಿಡ್ತಾರೆ ತುಂಬ ಕಿರಿಕಿರಿ ಮಾಡೋದು ಸೊ ಇದೆಲ್ಲ ಸ್ವಲ್ಪ ಸ್ವಲ್ಪ ರ್ಯಾಶಸ್ ಜಾಸ್ತಿ ಆದರೆ ಸ್ವಲ್ಪ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಎಸ್ಪೆಷಲಿ ಟೊಮ್ಯಾಟೊ ರ್ಯಾಶ್ ಅಂತ ಏನು ಹೇಳ್ತಿದ್ದೀವಲ್ಲ ಟೊಮ್ಯಾಟೊ ಥರ ಕಾಣೋದು ಈ ಸ್ವಲ್ಪ ಎಕ್ಸ್ಟ್ರೀಮ್ ವೆರೈಟೀಸಲ್ಲಿ ಸೊ ಅಂಥವ್ರಿಗೆ ಈ ಡಿಹೈಡ್ರೇಷನ್ ಆಗೋದು ಸೊ ಫೀವರ್ ಬಂದರೆ ಬಾಡಿ ಪೇನ್ಸ್ ಬರೋದು ತುಂಬ ಹೈ ಫೀವರ್ ಇದ್ದರೆ ಬಾಡಿ ಪೇನ್ಸ್ ಬರೋದು ಆ ಥರ ಎಲ್ಲ ಆಗುತ್ತೆ ಸೊ ಡಿಹೈಡ್ರೇಷನ್ ಇಸ್ ದ ಮೇಜರ್ ಪ್ರಾಬ್ಲಮ್ ಈ ಸ್ವಲ್ಪ ಎಕ್ಸ್ಟ್ರೀಮ್ ಆಯಿತು ಅಥವಾ ಪೇರೆಂಟ್ಸು ಈ ಮಕ್ಕಳದ್ದು ಫೀಡಿಂಗು ಅಥವಾ ಹೈಡ್ರೇಷನ್ ಮ್ಯಾನೇಜ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ದೇ ಲ್ಯಾಂಡ್ ದೇ ಮೈಟ್ ಲ್ಯಾಂಡ್ ಅಪ್ ಇನ್ ಎಮರ್ಜೆನ್ಸಿ ದಿಸ್ ಇಸ್ ವಾಟ್ ನಾವು ನೋಡ್ತಿರೋದು ರೇರು ನಾಟ್ ಸೋ ಕಾಮನ್ ಬಟ್ ಗೊತ್ತಿರಬೇಕು ಒಟ್ಟಿನಲ್ಲಿ ಡಿಹೈಡ್ರೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾವುದೇ ಜ್ವರ ಇರಲಿ ಏನೇ ಸಮಸ್ಯೆಗಳಿರಲಿ ಆ ಟೈಮಲ್ಲಿ ಫುಡ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದ್ರ ಜೊತೆಗೆ ನೀರು ಕುಡಿಯೋದಕ್ಕೂ ಕೂಡ ಹೆಚ್ಚಿನ ನೀರಿನ ಅಂಶ ಜ್ಯೂಸು ಅಥವಾ ಮತ್ತೊಂದು ಎಳ್ನೀರು ಇಂಥ ಆಹಾರವನ್ನು ಕೊಡೋದು ಹೆಚ್ಚು ಸೂಕ್ತ ಅಂತ ಈಗ ವಾತಾವರಣದ ಎನಿ ಹೈಗ್ರೇಡ್ ಫೀವರ್ ಇದ್ದಾಗ ಅದು ಇನ್ಸೆನ್ಸಿಬಲ್ ಲಾಸಸ್ ಅಂತ ಹೇಳ್ತೀವಿ ಮೈಯಿಂದ ನೀರು ಹಾವಿಯಾಗಿ ಅದು ಲಾಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಏನಾಗುತ್ತೆ ಬಾಡಿ ಟೆಂಪರೇಚರ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಹೈಡ್ರೇಷನ್ ಇಂದಾನೆ ಎಷ್ಟೋ ಟೆಂಪರೇಚರ್ ಕಡಿಮೆ ಆಗುತ್ತೆ ಮಗುಗೆ ಅದು ಚೆನ್ನಾಗಿ ಅನ್ಸುತ್ತೆ ಆ ಥರ ಆಗುತ್ತೆ ಸೊ ಅದು ಒಂದೇ ಸತಿ ಫೋರ್ಸ್ ಮಾಡಿ ಕುಡ್ಸೋಕ್ಕಾಗಲ್ಲ ಸೊ ಒಂದು ಸ್ಮಾಲ್ ಸಿಪ್ಸಲ್ಲಿ ಆವಾಗವಾಗ ಅದು ಕೊಡುವಂಥ ಪ್ರಯತ್ನ ಮಾಡಬೇಕಾಗುತ್ತೆ ಅದು ಸಾಧ್ಯ ಆಗಿಲ್ಲ ಅದು ತುಂಬಾ ಒಳಗಡೆ ಎಲ್ಲ ತುಂಬ ಇದು ರ್ಯಾಷಸ್ ಇವನ್ ಬಾಯಲ್ಲೂ ಇದಾಗಿದೆ ಆ ಥರ ಅಂತಿದ್ದಾಗ ಸರ್ ಹೇಳ್ದಂಗೆ ನಮಗೆ ಬೇರೆ ಪರ್ಯಾಯ ಇಲ್ಲದೆ ಅದು ಐವಿ ಫ್ಲೂಯಿಡ್ ಸಲೈನನ್ನು ಕೊಡಬೇಕಾಗುತ್ತೆ ಈಗ ವಾತಾವರಣದಲ್ಲಿ ಒಂದಷ್ಟು ಬದಲಾವಣೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲೇ ನಾವು ನೋಡ್ತಾ ಇದ್ದೀವಿ ಈ ಚಂಡಮಾರುತ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಆಮೇಲೆ ಮಳೆ ಬರ್ತಾ ಇದೆ ಈ ಸೀಸನ್ನಲ್ಲಿ ಸೊ ಇದರಿಂದ ಇದಕ್ಕೆ ಅಂದರೆ ರಿಲೇಟ್ ಆಗೋ ಚಾನ್ಸಸ್ ಇದೆಯಾ ಅಥವಾ ಫೀವರ್ ಜಾಸ್ತಿ ಆಗೋದು ಅಥವಾ ಅದರದ್ದು ಏನಾದರೂ 100% ಇದು ಸೀಸನಲ್ ಅಕರೆನ್ಸೆ ನೋಡಿದ್ದಾರೆ ಇವನ್ ಕೇರಳಲ್ಲೂ ಔಟ್ ಬ್ರೇಕ್ಸ್ ಯಾವುದು ಸ್ಟಡಿ ಮಾಡಿದ್ದಾರೆ 2007-2003 ಇವನ್ 1957 ರಿಪೋರ್ಟ್ಸ್ ಇದೆ ಈ ಥರ ಎಲ್ಲ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ದು ಸೊ ಅವರು ಅಬ್ಸರ್ವ್ ಮಾಡಿರೋದು ಒಂದು ಸೀಸನಲ್ ಅಕರೆನ್ಸ್ ಏನಂದ್ರೆ ಈ ಮಾನ್ಸೂನ್ ಪ್ರೀ ಮಾನ್ಸೂನ್ ಟೈಮ್ ಅಂದ್ರೆ ಪ್ರತಿ ವರ್ಷ ಬರುವಂತದ್ದೇ ಇದು ಬರುವಂತದ್ದೇ ಅದು ಇದು ನೋಟಿಫೈಬಲ್ ಡಿಸೀಸ್ ಒನ್ ಆಫ್ ದಿ ನೋಟಿಫೈಬಲ್ ಡಿಸೀಸ್ ಅವ್ರ ಹತ್ರ ಸ್ಟಾಟಿಸ್ಟಿಕ್ಸ್ ಇರುತ್ತೆ ಇಷ್ಟು ಕೇಸ್ ರಿಪೋರ್ಟ್ ಆಗಿದೆ ಅಂತ ಸ್ಟಾಟಿಸ್ಟಿಕ್ಸ್ ಇರುತ್ತೆ ಸೊ ಇದು ಆಟಮ್ ಅಂದ್ರೆ ಮಳೆಗಾಲ ಇನ್ನೇನು ಮುಗಿದು ಚಳಿಗಾಲ ಸ್ಟಾರ್ಟ್ ಆಗಬೇಕು ಆ ಟೈಮಲ್ಲೂ ಅಬ್ಸರ್ವ್ ಮಾಡಿದ್ದಾರೆ ಬಟ್ ಈಗ ಅನ್ಸೀಸನಲ್ ರೈನ್ಸ್ ಆಗಿರೋದ್ರಿಂದ ಡಿಸೀಸ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಿರಬಹುದು ಅದು ನೋಡಬೇಕಾಗುತ್ತೆ ಅಂದ್ರೆ ಈಗ ಪ್ರತಿ ವರ್ಷ ವಾತಾವರಣದಲ್ಲಿ ಬದಲಾವಣೆಯಿಂದ ಬೇರೆ ಬೇರೆ ತರದ ಕಾಯಿಲೆಗಳು ಬರೋ ಚಾನ್ಸಸ್ ಇದೆಯಾ ಅಥವಾ ಹೇಗೆ ಹೌದು ಈ ಮಾನ್ಸೂನ್ ರಿಲೇಟೆಡ್ ಡಿಸೀಸಸ್ ಅಂತೀವಿ ಲೈಕ್ ಮಲೇರಿಯಾ ಲೆಪ್ಟೋಸ್ಪೈರೋಸಿಸ್ ಡೆಂಗ್ಯೂ ಫೀವರ್ ಇವಾಗ ನೀವು ರಿಪೋರ್ಟ್ಸ್ ಅಲ್ಲಿ ನೋಡ್ತಾ ಇರಬೇಕು ಇವಾಗ ಡೆಂಗ್ಯೂ ಫೀವರ್ ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ ಸೊ ಅದು ನೀರು ಬಂದು ಅದು ಅಲ್ಲಲ್ಲಿ ನಿಂತು ಅದು ಮಸ್ಕಿಟೋ ಬ್ರೀಡಿಂಗ್ ಮನೆಗಳಲ್ಲೇ ಉತ್ಪತ್ತಿ ಆಗ್ಬಿಡುತ್ತೆ ಬೇರೆ ಎಲ್ಲಿಂದ ಮಸ್ಕಿಟೋ ಬ್ರೀಡಿಂಗ್ ಸ್ಟಾರ್ಟ್ ಆದಾಗ ಅದು ಡೆಂಗ್ಯೂ ಫೀವರ್ ಅದು ನ್ಯಾಚುರಲ್ ಆಗಿ ಬರುತ್ತೆ ಇದು ಟೆಕ್ನಿಕಲಿ ಮಾನ್ಸೂನ್ ಅಲ್ಲ ಹೌದು ಇನ್ನು ಮಾನ್ಸೂನ್ ಅಫಿಷಿಯಲಿ ಸ್ಟಾರ್ಟ್ ಆಗಬೇಕು ಅದು ಆಲ್ರೆಡಿ ಸೀಸನಲ್ ಚೇಂಜಸ್ ಇಂದ ಅದು ಡಿಸೀಸ್ ಪ್ಯಾಟರ್ನ್ಸ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ನಾವು ಸಾಮಾನ್ಯವಾಗಿ ಮಳೆಗಾಲ ಬಂತು ಅಂತಂದ್ರೆ ಇಷ್ಟಿಷ್ಟೇ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ ಡೆಂಗ್ಯೂ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಸರ್ಕಾರಗಳಾಗಿರ್ಬೋದು ವೈದ್ಯರಾಗಿರ್ಬೋದು ಹಿಂಗೆ ಅನೇಕರು ಆರೋಗ್ಯ ಇಲಾಖೆಯಿಂದ ಆಗಿರ್ಬೋದು ಮಾಡ್ತಾ ಇರ್ತೀವಿ ಬಟ್ ಈಗ ಅನ್ಸೀಸನ್ ಅಂತ ಹೇಳಿದಾಗ ಮಳೆಗಾಲ ಆಲ್ರೆಡಿ ಶುರುವಾಗಿಬಿಟ್ಟಿದೆಯೇನೋ ಅನ್ನೋ ಥರನೇ ಇದೆ ಈಗ ತೆಗೆದುಕೊಳ್ಬೇಕಾದಂಥ ಮುನ್ನೆಚ್ಚರಿಕೆ ಈ ಸಂದರ್ಭದಲ್ಲಿ ಯಾವೆಲ್ಲ ಬೇರೆ ಬೇರೆ ಕಾಯಿಲೆಗಳು ಬರೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಇವಾಗ ನೀವು ನೋಡಿದಂಗೆ ಈಗ ಟೊಮೆಟೊ ಫ್ಲೂ ಏನು ಬರ್ತಾ ಇದೆಯಲ್ಲ ಇದು ಸರಳದಂಗೆ ಸೀಸನಲ್ ಚೇಂಜ್ ಆದಾಗ ಬರುತ್ತೆ ಇದು ಈಗ ನ್ಯೂಸಲ್ಲಿ ಬರ್ತಾ ಇದೆ
ಉಡುಪಿಯಲ್ಲಿ ಫಸ್ಟ್ ಕೇಸ್ ಅಂತ ಹೇಳಿ ಬಟ್ ನಾವು ತುಂಬಾ ನೋಡ್ತಾ ಇದೀವಿ ಆಗಲೇ ಸೊ ನಾವು ನಾವು ನೋಡಿದ ಪ್ರಕಾರ ನಾವು ಬೇರೆ ಕೊಲೀಗ್ಸ್ ನ ಕೇಳಿರೋ ಪ್ರಕಾರ ಟೊಮ್ಯಾಟೋ ಫ್ಲೂ ಅನ್ನೋದು ಹ್ಯಾಂಡ್ ಫುಡ್ ಮೌತ್ ಡಿಸೀಸ್ ಹ್ಯಾಂಡ್ ಫುಡ್ ಮೌತ್ ಡಿಸೀಸ್ ಆಲ್ರೆಡಿ ಇದೆ ಇದನ್ನು ನಾವು ನೋಡ್ತಾ ಇದೀವಿ ಆಲ್ರೆಡಿ ನಮ್ಮ ನಮ್ಮ ಕ್ಲಿನಿಕ್ ಅಲ್ಲಿ ನಮ್ಮ ಒಪಿಡಿಗಳಲ್ಲಿ ಸೀರಿಯಸ್ ಡಿಸೀಸ್ ಆ ತರ ಏನು ನೋಡಲ್ಲ ಅಷ್ಟು ಸಿವಿಯರ್ ಇಲ್ಲ ಮೈಲ್ಡರ್ ವೆರೈಟೀಸು ಇಟ್ ಈಸ್ ದೇರ್ ಮುಂಚೆಯಿಂದನೂ ಇದೆ ಎವ್ರಿ ಇಯರ್ ಈ ಟೈಮಲ್ಲಿ ಬರುತ್ತೆ ಚೇಂಜ್ ಆಗ್ತಾ ಇರುತ್ತೆ ಸೀಸನ್ ಚೇಂಜ್ ಆದಾಗ ಬರುತ್ತೆ ಯೂಶಲಿ ಗೆಟ್ ಬೆಟರ್ ಸೊ ನಾವು ನೋಡಿದಂಗೆ ಸಿವಿಯರ್ ಫಾರ್ಮ್ ಆಗೋದು ವೆರಿ ವೆರಿ ರೇರ್ ಅಂದ್ರೆ ಈ ಹೆಸರಿಟ್ಟಿರೋದ್ರಿಂದ ಅಷ್ಟು ಭಯ ಅಂತ ಎಕ್ಸಾಕ್ಟ್ಲಿ ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಇನ್ನೊಂದು ಜ್ವರಕ್ಕೆ ನಮ್ಮಲ್ಲಿ ಇದು ಹೊಸದು ಅಲ್ಲಿ ಅದನ್ನ ಹೇಳಿದಂಗೆ ತಕ್ಕಳಿ ಫಣಿ ಅಂತ 2007 ಅಲ್ಲಿ ಅದು ಸ್ಥಳೀಯ ರಿಟ್ ಅಂತ ಹೆಸರು ಸೊ ಅದನ್ನ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಟೊಮ್ಯಾಟೋ ಫೀವರ್ ಅಂತ ನ್ಯೂಸ್ ಹಾಕಿ ಲುಕ್ಸ್ ಲೈಕ್ ಇರಬಹುದು ಅಂತ ಯಾಕಂದ್ರೆ ನಾವು ನಮ್ಮ ಕೇರಳದ ಪೊಲೀಸ್ ಸಿವಿಯಾರಿಟಿ ಏನಾದ್ರೂ ಇರುತ್ತೇನೋ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೇನೋ ಅಥವಾ ಮಕ್ಕಳು ಅಂದಾಗ ಆಬ್ವಿಯಸ್ಲಿ ನಾನು ಹೇಳಿದಾಗ ಎಲ್ಲರೂ ಕೂಡ ಸ್ವಲ್ಪ ಜಾಸ್ತಿನೇ ಕಾಶಿಯಸ್ ಆಗ್ಬಿಡ್ತಾರೆ ಆ ಕಾರಣಕ್ಕೆ ಹೆಚ್ಚಿನದಾದಂತಹ ಒಂದು ಪ್ರಾಧಾನ್ಯತೆಯನ್ನ ಪಡೆದುಕೊಳ್ತಾ ಇದೆಯಾ ಔಟ್ ಬ್ರೇಕ್ಸ್ ತರ ಆದ್ರೆ ಅದು ಒಂಥರ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್ ಟೈಪ್ ಇದಾಗಬಹುದು ಅದಕ್ಕೆ ಎಲ್ಲ ಮುನ್ನೆಚ್ಚರಿಕೆ ವಹಿಸಲೇಬೇಕು ಬಿಕಾಸ್ ಆಫ್ ಕೋವಿಡ್ ಏನಾಗಿದೆ ಯಾವ್ದು ಹೊಸ ಜ್ವರ ಬಂದ್ರು ಅಥವಾ ಸ್ವಲ್ಪ ಜಾಸ್ತಿ ಜನಗಳಿಗೆ ಬಂದ್ರೆ ಸ್ವಲ್ಪ ಅಟೆನ್ಷನ್ ಬರುತ್ತೆ ಅದರಲ್ಲಿ ಎಸ್ಪೆಷಲಿ ಸ್ಕಿನ್ ಬಂದ್ಬಿಟ್ರೆ ಇನ್ನು ಈಸಿಯಾಗಿ ಕಾಣುತ್ತೆ ನಿಮ್ಗೆ ಅಲ್ವಾ ಅದು ತುಂಬಾ ಮಕ್ಕಳಿಗೆ ಬಂದ್ಬಿಟ್ರೆ ಅಂದ್ರೆ ಅಟೆನ್ಷನ್ ಜಾಸ್ತಿ ಇರುತ್ತೆ ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಫಿಗರ್ ನೋಡ್ಬಿಟ್ಟು ನಾನು ಪೊಟಾಟೋ ಫೀವರ್ ಅಂತ ಹೇಳ್ತೀನಿ ಅದೊಂದು ಸುದ್ದಿ ಆಗ್ಬಿಡ್ಬೋದು ಹೇಳಕ್ಕಾಗಲ್ಲ ಸೊ ಅದಕ್ಕೆ ನಾವು ಸರ್ಚ್ ಮಾಡಿದ್ವಿ ನಮ್ಮ ಕೊಲೀಗ್ಸ್ ನ ಮಾತಾಡಿದ್ವಿ ಕೇಳಲ್ಲಿ ಮಾತಾಡಿ ಕೇಳಿದ ಯಾಕೆ ಇಲ್ಲಿ ಒಂದೇ ಒಂದು ಕೇಸ್ ಅಂತ ಹೇಳ್ತಾರೆ ಬಟ್ ಅಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ರು ಸೊ ಮಾತಾಡಿದಾಗ ಏನಂತಾರೆ ಇದು ಸೇಮ್ ಹ್ಯಾಂಡ್ ಫುಡ್ ಮೌತ್ ಡಿಸೀಸೆ ಯಾವಾಗೂ ನೋಡುವಂಥ ಡಿಸೀಸೆ ಡಿಫ್ರೆನ್ಸ್ ಏನಿಲ್ಲ ಆಯ್ತಾ ದಟ್ ಈಸ್ ದ ಮೈನ್ ಥಿಂಗ್ ಸೊ ಈ ಕೇಸ್ ನಾವು ನೋಡ್ತಾ ಇದ್ದೀವಿ ಅಲ್ಲ ಇದಕ್ಕೇನು ಔಷಧಿ ಇಲ್ಲ ಅಥವಾ ಮತ್ತೊಂದು ಮಗದೊಂದು ಆ ಥರದ್ದೇನು ಸಮಸ್ಯೆಗಳೇನು ಇಲ್ಲ ಇದಕ್ಕೆ ಔಷಧಿ ಇಲ್ಲ ಯಾಕೆ ಹೇಳ ಇದು ವೈರಲ್ ಡಿಸೀಸ್ ಯೂಶಲಿ ಮೆಜಾರಿಟಿ ಆಫ್ ದ ವೈರಲ್ ಇನ್ಫೆಕ್ಷನ್ ಮೆಜಾರಿಟಿ ಆಫ್ ದ ವೈರಲ್ ಡಿಸೀಸ್ಗೆ ಔಷಧಿ ಇರಲ್ಲ ಸೊ ಅದು ಫೀವರ್ ಬರುತ್ತೆ ಫೀವರ್ ಸ್ವಲ್ಪ ಸಿಂಪ್ಟಮ್ಸ್ ಮಾಡುತ್ತೆ ಹೋಗ್ಬಿಡುತ್ತೆ ಅದು ಹೋಗೋದ್ವರೆಗೂ ನಾವು ಸ್ವಲ್ಪ ಮಗುನ ಹುಷಾರಾಗಿ ನೋಡ್ಕೋಬೇಕು ಆ ಸಿಂಪ್ಟಮ್ಸ್ ಮ್ಯಾನೇಜ್ಮೆಂಟ್ ಏನಿರುತ್ತಲ್ಲ ಅದು ಯಾಕೆ ಈಗ ನಾನು ಪ್ಯಾರಾಸಿಟಮಾಲ್ ಕೊಡ್ತೀನಿ ಫೀವರ್ಗೆ ಟ್ರೀಟ್ಮೆಂಟ್ ಅಲ್ಲ ಅದು ಬಟ್ ಆ ಸಿಂಪ್ಟಮ್ನ ಕಡಿಮೆ ಮಾಡುತ್ತೆ ಮಗು ಕಂಫರ್ಟ್ ಇರುತ್ತೆ ಆಯ್ತಾ ಆ ಸ್ಕಿನ್ ರ್ಯಾಶಸ್ದು ಪೈನ್ ಇರುತ್ತೆ ಆ ಪೇನ್ ರಿಲೀವಿಂಗ್ ಮೆಡಿಸಿನ್ ಕೊಡ್ತೀನಿ ಇಚ್ಚಿಂಗ್ ಇರುತ್ತೆ ಇಚ್ಚಿಂಗ್ ಮೆಡಿಸಿನ್ ಕೊಡ್ತೀನಿ ಸ್ವಲ್ಪ ಲೋಷನ್ ಕೊಡ್ತೀನಿ ಇದೆಲ್ಲ ಕಂಫರ್ಟ್ ಮಾಡುತ್ತೆ ಅದು ಒಂದು ವಾರದೊಳಗೆ ಹೋಗೇ ಬಿಡುತ್ತದು ಹೋಗೋವರೆಗೂ ಮಗನ ಕಾಪಾಡ್ಕೋಬೇಕು ಹೈಡ್ರೇಷನ್ ಮಾಡಬೇಕು ಸೊ ಇದು ನೋಡ್ಕೊಂಡ್ರೆ ಮ್ಯಾನೇಜ್ಮೆಂಟ್ ನೋಡ್ಕೊಂಡ್ರೆ ಪೇರೆಂಟ್ಸ್ಗೆ ಅರ್ಥ ಆದರೆ ಇದೇನಪ್ಪ ಡಾಕ್ಟರ್ ಏನು ಮೆಡಿಸಿನ್ ಇಲ್ಲ ಅಂತಾರೆ ಅಯ್ಯೋ ಮೆಡಿಸಿನ್ ಇಲ್ಲ ಅಂತ ಹಂಗೆ ಹೆದರ್ಕೋಬಾರ್ದು ಆಯ್ತಾ ಮೆಜಾರಿಟಿ ನೋಡ್ದಂಗೆ ಇದರಿಂದ ತೊಂದರೆ ಆಗಿದೆ ಯಾವುದು ಇಲ್ಲ ಅಡ್ಮಿಟ್ ಮಾಡೋವಂಥದ್ದು ಯಾವುದು ಮೇ ಬಿ ಒನ್ಸ್ ಇನ್ ಅ ವೈಲ್ ತುಂಬ ನೋವಾಗಿ ತಿನ್ನಕ್ಕಾಗದಿರೋ ಒಂದು ಗ್ಲುಕೋಸ್ ಹಾಕ್ಸ್ಕೊಳ್ಳೋಕೆ ಅಡ್ಮಿಟ್ ಆಗಿದೆ ಅದು 2-3 ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ವಿ ಆ ಥರ ಸೊ ಪ್ರಿಕಾಷನ್ಸ್ ವೈಸ್ ಸೇಮ್ ಪ್ರಿಕಾಷನ್ಸ್ ಆಯ್ತಾ ಅವ್ರಿಗೆ ಅರ್ಥ ಆಗಬೇಕು ಇದು ಯಾವ ಥರ ಜ್ವರ ಬಂದರೆ ಏನು ಮಾಡಬೇಕು ಫಸ್ಟ್ 1 or 2 days ಜ್ವರ ಬಂದಾಗ ಜ್ವರ ಮೆಡಿಸಿನ್ ತೊಗೊಳ್ಳಿ ಕಡಿಮೆ ಆಗ್ತಾ ಇಲ್ಲ ಸೆಕೆಂಡ್ ಡೇ ಆನ್ವರ್ಡ್ಸ್ ಕಡಿಮೆ ಆಗ್ತಾ ಇಲ್ಲ ಅಥವಾ ಮಗುದು ಫೀಡಿಂಗು ಆಯ್ತಾ ಆ್ಯಕ್ಟಿವಿಟಿ ಯೂರಿನ್ ಈ ಮೂರು ಅಫೆಕ್ಟ್ ಯಾವ್ದಲ್ಲಿ ಒಂದಾದರೂ ಅಫೆಕ್ಟ್ ಆದರೆ ಅವ್ರು ದಯವಿಟ್ಟು ಪೀಡಿಯಾಟ್ರಿಷನ್ ಹತ್ರ ಬಂದರೆ ಮಕ್ಕಳ ಡಾಕ್ಟರ್ ಹತ್ರ ನಾನು ನೋಡ್ಬಿಟ್ಟು ಅದಕ್ಕೆ ಸೂಕ್ತವಾದಂಥ ಏನಂತ ಮೆಡಿಸಿನ್ಸ್ ಕಂಫರ್ಟ್ಗೆ ಏನು ಬೇಕೋ ಅದು ಕೊಡ್ತೀವಿ ಯೂಶಲಿ ಇಂಪ್ರೂವ್ ಆಗ್ತದೆ ಅಂದ್ರೆ ಈಗ ಮಕ್ಕಳು ಸಂಭಾಳಿಸದೆ ಹುಷಾರಿಲ್ದಾಗ ಸಂಭಾಳಿಸೋದೆ ತುಂಬಾ ಕಷ್ಟ ಅಂತ ಅದರಿಂದಾನೇ ಸ್ವಲ್ಪ ಜಾಸ್ತಿ ಜನ ಪ್ಯಾನಿಕ್ ಆಗ್ತಾರೆ ಅಂತ ಅನ್ಸುತ್ತೆ ಪೇರೆಂಟ್ಸ್ ಎಲ್ಲ ಕೂಡ ಮಗುಗೆ ಎತ್ತ ಒಂದು ಚಿಕ್ಕ ಕಾಯಿಲೆ ಬಂದ್ರು ಸಾಮಾನ್ಯವಾಗಿ ಪೋಷಕರಿಗೆ ಅವ್ರಿಗೆ ಏನು ಸಮಾಧಾನ ಇರಲ್ಲ ಅವ್ರು ಯಾವ ರೀತಿ ಅವ್ರ ಕೆಲಸದಲ್ಲಾಗ್ಲಿ ಇದು ಒಂಥರ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಆಮೇಲೆ ಒಂದೇ ಸಾರಿ ಔಷಧಿನ ಹಾಕಿರ್ತಾರೆ ಕಡಿಮೆ ಆಗ್ಲಿಲ್ಲ ಅಂತ ಆತಂಕ ಪಡೋದನ್ನು ಕೂಡ ನಾವು ನೋಡ್ತೀವಿ ಒಂದೇ ಇದಕ್ಕೆ ಅದೇ ಟ್ರೀಟ್ಮೆಂಟ್ ಅಂತ ಇದು ಮಾಡ್ತಾರೆ ಅದು ಜಸ್ಟ್ ಸರ್ ಹೇಳಿದಂಗೆ ಅದು ಪ್ಯಾರಾಸಿಟಮಾಲ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಜ್ವರವನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಮಗುಗೆ ಕಂಫರ್ಟ್ ತರ ಅಂತ ಒಂದು ಇದು ಅದು ಬಾಡಿ ದೇವರು ಕೊಟ್ಟಿರ್ಕ ಇದು ಪ್ರತಿಕಾರ ಶಕ್ತಿ ಇಮ್ಯುನಿಟಿ ಅದು ಕ್ಲಿಯರ್ ಮಾಡ್ಕೊಳ್ಳುತ್ತೆ ಅದೇನು ಆ ಥರ ಏನು ಇದಿಲ್ಲ ಯಾವುದೋ ರೇರ್ಲಿ ಆ ಥರ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಮುನ್ನೆಚ್ಚರಿಕೆ ವಹಿಸ್ಬೇಕು ಅದೇ ರೀತಿ ನಾವು ಪ್ಯಾನಿಕ್ ಆಗಿ ಮಾಡೋವಂಥದ್ದು ಏನು ಇದಿಲ್ಲ ಅವಶ್ಯಕತೆ ಇಲ್ಲ ಇದ್ರ ಇನ್ನೊಂದು ಏನಪ್ಪ ಅಂದರೆ ಅವ್ರಿಗೆ ಎಲ್ಲಿವರೆಗೂ ಮ್ಯಾನೇಜ್ ಮಾಡ್ಬೋದು ಎಲ್ಲಿವರೆಗೂ ವೆಯ್ಟ್ ಮಾಡಬೇಕಂತ ಗೊತ್ತಿರಬೇಕು ಪೇರೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಕೆಲವು ಪೇರೆಂಟ್ಸ್ ಇರ್ತಾರೆ ಫಿಯರ್ ಬರುತ್ತೆ ಮೆಡಿಸಿನ್ ಕೊಡ್ತಾರೆ ಕಡಿಮೆ ಆಗುತ್ತೆ ಮತ್ತೆ ಬರುತ್ತೆ ಮತ್ತೆ ಮುಂದೆ ಓಡ್ಬಂತಾರೆ ಸೊ ಅವ್ರಿಗೆ ಅರ್ಥ ಆಗುತ್ತೆ ಫೀವರ್ ಒಟ್ಟಿಗೆ ಸ್ಟಾಪ್ ಆಗಲ್ಲ ಸೊ ಇದು ಅಪ್ ಅಂಡ್ ಡೌನ್ ಇರುತ್ತೆ ಮೆಡಿಸಿನ್ ಕೊಟ್ಟ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಒಂದು 2-3 days ಇರುತ್ತೆ ಅದಾದ್ಮೇಲೆ ಕಡಿಮೆ ಆಗ್ಬಿಡುತ್ತೆ ಆ ಥರ ಅದು ಗೊತ್ತಿರಬೇಕು ನಿಜ ಅದ್ರ ಜೊತೆಗೆ ಈಗ ಮಕ್ಕಳನ್ನ ಯಾವ ರೀತಿಯಾಗಿ ಸಂಭಾಳಿಸ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ ಯಾಕಂತಂದ್ರೆ ಒಂದು ಮಗುಗೆ ಈಗ ಏನು ಆಲ್ರೆಡಿ ಹೇಳಿದ್ರು ತೀವ್ರ ನಿಗಾ ಘಟಕದಲ್ಲಿ ಈ ಮಗುನ ಇಡ್ಲಾಗಿದೆ ಅನ್ನುವಂತಹ ಒಂದು ವಿಷಯ ಏನಿದೆ ಉಡುಪಿಯಲ್ಲಿ ಒಂದು ಅಂದ್ರೆ ಇದೇ ರೀತಿಯಾದಂತಹ ಸಿಂಪ್ಟಮ್ಸ್ ಇರುವಂತ ಸೊ ಇಂತಹ ಸುದ್ದಿ ಕೇಳಿದಾಗ ಆಬ್ವಿಯಸ್ಲಿ ಪೇರೆಂಟ್ಸ್ಗೆ ಒಂದು ಸ್ವಲ್ಪ ಆತಂಕ ಜಾಸ್ತಿ ಆಗುತ್ತೆ ಹಿಂಗೆ ಮಕ್ಕಳಿಗೆ ಏನಾದ್ರು ಈಗ
ಇದ್ರ ಏನಪ್ಪ ಎಚ್ಚರಿಕೆ ವಹಿಸಬೇಕು ಅಂತಂದ್ರೆ ಜನನಿ ಬಿಡ ಪ್ರದೇಶದಲ್ಲಿ ಬಿಡಬಾರದು. ಸೊಳ್ಳೆಗಳ ಬಗ್ಗೆ ಹೆಂಗೆ ಹುಷಾರಾಗಿರಬೇಕು ಅನ್ನೋದನ್ನ ಹೇಳ್ತಾ ಇದ್ವಿ. ಅದನ್ನ ಈಗಲೇ ಹೇಳುವಂತಹ ಸಂದರ್ಭ ಕೂಡ ಬಂದ್ಬಿಟ್ಟಿದೆ. ಯಾಕಂತಂದ್ರೆ ಡೆಂಗ್ಯೂ ಹರಡುವಂತಹ ಚಾನ್ಸಸ್ ಇದೆ, ಮಲೇರಿಯಾ ಹರಡುವಂತಹ ಚಾನ್ಸಸ್ ಇದೆ, ಮಳೆಯಿಂದ ಏನೆಲ್ಲ ಈ ಒಂದು ಸೀಸನ್ ಅಲ್ಲಿ ಯಾವೆಲ್ಲ ಸಮಸ್ಯೆಗಳು ಬರಬಹುದು ಬರ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಈಗ ಈ ಡೆಂಗ್ಯೂ ಫೀವರ್ ಏನಿದೆಯಲ್ಲ, ಸೊ ಮಳೆಗಾಲದ ಟೈಮಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಮಳೆ ಬಂದ ತಕ್ಷಣ ಶುರು ಆಗ್ಬಿಡುತ್ತೆ. ಸೊ ಆಗಲೇ ಈಗ ಪ್ರೀ ಮಾನ್ಸೂನ್ ವಾಟ್ ಎವರ್ ಇಟ್ ಇಸ್ ಡಿಪ್ರೆಷನ್ ಮಳೆ ಬಂದ್ಬಿಟ್ಟಿದೆ. ಸೊ ಅಲ್ಲಲ್ಲಿ ಸ್ಟಾಗ್ನೇಷನ್ ಕೂಡ ಇದೆ, ಆಮೇಲೆ ಈ ಸೊಳ್ಳೆದು ಸ್ಪ್ರೆಡಿಂಗ್ ಕೂಡ ಆಗ್ತಾ ಇದೆ, ಜ್ವರ ಕೂಡ ಶುರು ಆಗಿದೆ ಆಲ್ರೆಡಿ. ಸೊ ಶುರುವಾದಾಗ ಏನಪ್ಪ ಈ ಡೆಂಗ್ಯೂ ಜ್ವರ ಹೆಂಗೆ ಶುರು ಆಗುತ್ತೆ? ಜ್ವರ ಹೈ ಫೀವರ್ ಬರುತ್ತೆ, ಆಯ್ತಾ? ಫಸ್ಟ್ ಮೈಲ್ಡ್ ಫೀವರ್ ಇರ್ಬೋದು, ಹೈ ಫೀವರ್ ಬರುತ್ತೆ, ಆಮೇಲೆ 2-3 ಡೇಸ್ ಇರುತ್ತೆ. ಸ್ವಲ್ಪ ಬಾಡಿ ಪೇನ್ಸ್ ಇರ್ಬೋದು, ಹೆಡ್ ಏಕ್ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು. ಜ್ವರ ಕಡಿಮೆ ಆದಾಗ ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ ಅವರು, ಬಟ್ ಮತ್ತೆ ಜ್ವರ ಬರುತ್ತೆ, ಕಡಿಮೆ ಆಗುತ್ತೆ ಬರುತ್ತೆ, ಕಡಿಮೆ ಆಗುತ್ತೆ. ಸೈಕಲ್ ಇರುತ್ತೆ, ಅದು 2-3 ಡೇಸ್ ಇರುತ್ತೆ. ಮೆಜಾರಿಟಿ ಪ್ಲೈನ್ ಡೆಂಗ್ಯೂ ಫೀವರ್ ಅಂತ ಏನು ಹೇಳ್ತೀವಿ, ಸಿಂಪಲ್ ಡೆಂಗ್ಯೂ ಫೀವರು, ಜ್ವರ ಬರುತ್ತೆ, ಹೋಗ್ಬಿಡುತ್ತೆ, ಇಂಪ್ರೂವ್ ಆಗ್ಬಿಡ್ತಾರೆ. ಬಟ್ ಇದರಲ್ಲಿ ಒಂದು 10-20% ಏನಾಗುತ್ತೆ ಅಂದರೆ, ಅವರು ಜ್ವರ ಬಂದು ಕಡಿಮೆ ಆಗೋ ಸ್ಟೇಜಲ್ಲಿ ಏನು ಹೇಳ್ತೀವಿ, ದೇರ್ ಎಂಟರ್ ದ ವಾಟ್ ವಿ ಕಾಲ್ ಕ್ರಿಟಿಕಲ್ ಫೇಸ್ ಅಂತ ಹೇಳ್ತೀವಿ, ಆಯಿತಾ? ಫೀವರ್ ಫೇಸ್ ಆದಮೇಲೆ ಕ್ರಿಟಿಕಲ್ ಫೇಸ್, ಅದರಲ್ಲಿ ಏನಪ್ಪ ಆಗುತ್ತೆ ಅಂದರೆ ಡೆಂಗ್ಯೂ ನಮ್ಮ ಬ್ಲಡ್ ವೆಸಲ್ಸ್ನ ಅಫೆಕ್ಟ್ ಮಾಡುತ್ತೆ. ಈ ಡೆಂಗ್ಯೂ ವೈರಾಣು ಏನಿರುತ್ತೆ, ಬ್ಲಡ್ ವೆಸಲ್ಸ್ನ ಅಫೆಕ್ಟ್ ಮಾಡುತ್ತೆ, ಸಣ್ಣ ಸಣ್ಣ ತೂತ್ ಕ್ರಿಯೇಟ್ ಮಾಡುತ್ತೆ. ಸೊ ಅದರಿಂದ ಬ್ಲಡ್ ಲೀಕ್ ಆಗಿ ಶುರು ಆಗುತ್ತೆ, ಆಯಿತಾ? ಸೊ ಲೀಕ್ ಆಗೋದ್ರೆ ಸ್ವಲ್ಪ ಸ್ವೆಲ್ಲಿಂಗ್ ಬರೋದು, ಆಮೇಲೆ ಬಿ ಪಿ ಡೌನ್ ಆಗೋದು, ಆಯಿತಾ? ಹೊಟ್ಟೆ ನೋವು ಬರೋದು, ವಾಂತಿ, ಆಮೇಲೆ ಈ ಮೈಯಲ್ಲಿ ಸ್ವಲ್ಪ ಕೆಂಪು ಚುಕ್ಕಿ, ಅಲ್ಲಲ್ಲಿ ಡಾಟ್ಸ್ ಬರೋದು. ಸೊ ಇದು ಯಾವಾಗ ಕಂಡುಬರುತ್ತೆ, ಡೆಫಿನೆಟ್ಲಿ ಅವರು ಇಮಿಡಿಯೇಟ್ಲಾಗಿ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಬೇಕು. ದೇ ಶುಡ್ ನಾಟ್ ವೇಟ್. ಫೀವರ್ ಕಡಿಮೆ ಆಗೋ ಜೊತೆ ಮಗು ಕೂಡ ಇಂಪ್ರೂವ್ ಆಯಿತು ಅಂದರೆ ಒಳ್ಳೆಯದು. ಫೀವರ್ ಕಡಿಮೆ ಆಯಿತು ಬಟ್ ಮಗು ಇಂಪ್ರೂವ್ ಆಗ್ತಿಲ್ಲ, ವಾಂತಿ ಶುರು ಆಗ್ತದೆ. ಫೀವರ್ ಕಡಿಮೆ ಆಯಿತು ಅಂತ ಅವರು ವೇಟ್ ಮಾಡಿದರೆ ಈ ವಾಂತಿ ಏನು ಮಾಡುತ್ತೆ, ಡಿಹೈಡ್ರೇಷನ್ ಮಾಡಿಬಿಡುತ್ತೆ, ಯೂರಿನ್ ಕಡಿಮೆ ಆಗೋದು, ಬಿ ಪಿ ಕಡಿಮೆ ಆಗೋದು. ಆವಾಗ ಆ ಟೈಮಲ್ಲಿ ಅವರು ಮೆಡಿಕಲ್ ಕೇರ್ ತೊಗೊಳ್ಳಿಲ್ಲ, ಕರೆಕ್ಟಾಗಿ ಬಿ ಪಿ ಕರೆಕ್ಟ್ ಮಾಡಲಿಕ್ಕೆ ಮೆಡಿಸಿನ್ಸ್ ತೊಗೊಳ್ಳಿಲ್ಲ, ಗ್ಲುಕೋಸ್ ಹಾಕ್ಸ್ಲಿಲ್ಲ ಅಂದರೆ ದೆ ಎಂಟ್ರಿಂಗ್ ಟು ನೆಕ್ಸ್ಟ್ ಫೇಸ್ ವೇರ್ ದೇ ಮೈಟ್ ಹ್ಯಾವ್ ಬಿ ಪಿ ಕಡಿಮೆ ಆಗೋದು. ಡೇಂಜರಸ್ ಸಿಚುವೇಶನ್ ಅದು, ಅದು ಹೋಗಲೇಬಾರ್ದು. ಸೊ ಪೇರೆಂಟ್ಸ್ಗೆ ಏನು ಗೊತ್ತಿರಬೇಕು, ಫೀವರ್ 2 ಡೇಸ್ ವೇಟ್ ಮಾಡಲಿ, ಸೆಕೆಂಡ್ ಡೇ ಆನ್ವರ್ಡ್ಸ್ ಫೀವರ್ ಕಡಿಮೆ ಆಗಿ ಶುರು ಆಯ್ತು ಅಂದರೆ ಓಕೆ, ಮಗು ಆಟಾಡ್ಕೊಂಡಿದೆ, ತಿಂತಾ ಇದೆ, ಸ್ವಲ್ಪ ಕುಡಿತಾ ಇದೆ, ಯೂರಿನ್ ಚೆನ್ನಾಗಿ ಹೋಗ್ತಾ ಇದೆ, ಇಷ್ಟಿದ್ರೆ ಮಗು ಫೈಟ್ ಮಾಡ್ತೆ ಅಂತ ಅರ್ಥ. ಈ ಮೂರು ಚೆನ್ನಾಗಿದ್ರೆ ಮಗು ಇಸ್ ಫೈಟಿಂಗ್, ನಾವು ಜಸ್ಟ್ ಸಪೋರ್ಟ್ ಮಾಡಬೇಕು. ಮೂರಲ್ಲಿ ಯಾವ್ದಾರ ಒಂದು ಸ್ವಲ್ಪ ಡೌನ್ ಆಯಿತು ಅಂದರೆ ಡೆಫಿನೆಟ್ಲಿ ಮಗುಗೆ ಫೈಟ್ ಮಾಡೋಕೆ ಆಗ್ತಾ ಇಲ್ಲ, ಮಗುಗೆ ಹೆಲ್ಪ್ ಬೇಕು. ಸೊ ಡೆಫಿನೆಟ್ಲಿ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಎವ್ಯಾಲ್ಯೂಟ್ ಮಾಡಿಬಿಟ್ಟು ನಾವು ಬಿ ಪಿ ಎಲ್ಲ ಚೆಕ್ ಯೂಶ್ವಲಿ ಮಾಡ್ತೀವಿ, ಬಿ ಪಿ ಎಲ್ಲ ಚೆಕ್ ಮಾಡಿಬಿಟ್ಟು ಇನಿಷಿಯಲ್ ಬ್ಲಡ್ ಟೆಸ್ಟ್ ಕಳಿಸ್ಬಿಟ್ಟು ಪ್ಲೇಟ್ಲೆಟ್ಸ್ ಅಂತ ಏನಿರುತ್ತೆ ಅದು ನೋಡ್ತೀವಿ, ಕಾನ್ಸಂಟ್ರೇಷನ್ ನೋಡ್ತೀವಿ ಬ್ಲಡ್ದು, ಅದು ನೋಡ್ತೀವಿ. ದಟ್ಸ್ ಹೌ ಇಟ್ ಹ್ಯಾಸ್ ಟು ಹ್ಯಾಪನ್. ಫಸ್ಟ್ 48 hours, 72 hours ದೇ ಕೆನ್ ವೇಟ್, ಬಿಯಾಂಡ್ ದಟ್ ಒಂದು ಲಿಮಿಟ್. ಇಂಪ್ರೂವ್ ಆಗಿಬಿಟ್ರೆ ಮಗು ಫುಲ್ಲು ನೋ ಪ್ರಾಬ್ಲಮ್, ಇಂಪ್ರೂವ್ ಆಗ್ತಾ ಇಲ್ಲ ಅಂದರೆ ಲೆಟ್ ದೇ ಶುಡ್ ನಾಟ್ ವೇಟ್, ಬಂದರೆ ಆಲ್ವೇಸ್ ಬೆಟರ್, ಸೇಫ್. ಎಸ್, ಈ ಡೆಂಗಿಯಿಂದ ಹಾಗಾದರೆ ಹೊರಗೆ ಬರೋದು ಅಥವಾ ಪುಟ್ಟ ಮಕ್ಕಳನ್ನ ಹೊರಗಡೆ ಹೋಗಬೇಡಿ ಅಂತ ಹೇಳೋಕ್ಕಾಗಲ್ಲ, ಏನೇ ಹೇಳಿದ್ರು ಕೂಡ ಹೊರಗೆ ಹೋಗಿ ಹೋಗ್ತಾರೆ, ಆಟ ಆಡ್ತಾರೆ. ಮನೆ ಒಳಗಡೆ ಇದ್ದಾಗ ಹೆಂಗೋ ಕಾಯಿಲ್ ಹಾಕ್ಬಿಟ್ಟು ಅಥವಾ ಮಲ್ಕೊಳ್ಳುವಾಗ ಸೊಳ್ಳೆ ಪರದೆ ಹಾಕ್ಬಿಟ್ಟು ಹೆಂಗೋ ಸೊಳ್ಳೆನ ಅವಾಯ್ಡ್ ಮಾಡ್ತಾರೆ. ಬಟ್ ಹಗಲೊತ್ತು ಅಥವಾ ಮಕ್ಕಳನ್ನ ತಡೆಯೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಈಗ ಬರುವಂತಹ ಒಂದು ಕಾಯಿಲೆ ಅಂತಂದ್ರೆ ಹಗಲೊತ್ತು ಕೂಡ ಮಲ್ಕೊಳ್ಳೋ ಹಾಗಿದ್ರೆ ಸೊಳ್ಳೆ ಪರದೆ ಹಾಕೊಂಡು ಅಥವಾ ಸೊಳ್ಳೆಗಳನ್ನ ಅವಾಯ್ಡ್ ಮಾಡಿ ಮಲ್ಕೊಳ್ಬೇಕು ಅನ್ನೋ ಸನ್ನಿವೇಶ ಬಂದಿದೆ. ಅವಾಯ್ಡ್ ಮಾಡೋದು ಹೇಗೆ, ಹೆಂಗೆ ಎಚ್ಚರಿಕೆ ವಹಿಸಬೇಕು? ಅದೇ, ಇದು ಡೇ ಬೈಟಿಂಗ್ ಮಸ್ಕಿಟೋಸ್. ಡೇ ಬೈಟಿಂಗ್ ಮಸ್ಕಿಟೋಸ್ ಅದೇನಂದ್ರೆ, ಇವಾಗ ಒಂದು ಕಾರ್ನರ್ಸ್ ಅಲ್ಲಿ ಹೌದು ಅಲ್ಲೆಲ್ಲ ಇರುತ್ತೆ. ಸೊ ನಾವು ಏನು ಮುನ್ನೆಚ್ಚರಿಕೆ ವಹಿಸ್ಬೇಕಂದ್ರೆ, ಇಂಡೋರ್ ಪ್ಲಾಂಟ್ಸ್ ಅಥವಾ ಕಾರ್ನರ್ಸ್ ಎಲ್ಲಾದರೂ ಇದು ಅದೆಲ್ಲ ನಾವು ಕ್ಲೀನ್, ಅದು ಒಂದು ಸ್ವಚ್ಛತೆಯನ್ನು ಇಟ್ಕೋಬೇಕು. ಮನೆ ಸುತ್ತಾನು ಅಷ್ಟೇ, ಮನೆ ಸುತ್ತಾನು ಒಂದು ಟೈರ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಆರ್ಟಿಫಿಷಿಯಲ್ ಕಲೆಕ್ಷನ್ಸ್ ಅದೆಲ್ಲ ನಾವೊಂದು ರೌಂಡು ಎಲ್ಲ ನೋಡಿ ಎಲ್ಲ ಅದೊಂದು ಇದು ಇಟ್ಕೋಬೇಕು. ಮತ್ತು ಈ ಡೇ ಕೇರ್ ಸ್ಕೂಲ್ಸಲ್ಲಿ ಆಚೆ ಹೋಗೋ ಒಂದು ಸನ್ನಿವೇಶದಲ್ಲಿ ಕವರ್ ಮಾಡ್ಕೋಬೇಕು, ಹ್ಯಾಂಡು ಫೀಟು ಎಲ್ಲ ಕವರ್ ಮಾಡಿಕೊಂಡು ಅವರು ಹೋದರೆ ಉತ್ತಮ. ಆಮೇಲೆ ಮಸ್ಕಿಟೋಲಿ ರಿಪೆಲೆಂಟ್ ಕ್ರೀಮು ಆ ಥರ ಅವರು ಸ್ಪ್ರೇ ಇದು ಯೂಸ್ ಮಾಡ್ಬೋದು. ಸೊ ಈ ಥರ ಮಸ್ಕಿಟೋ ಬೈಟ್ಸ್ ಅವಾಯ್ಡ್ ಮಾಡಿಕೊಂಡು ಅದನ್ನು ತಡೆಗಟ್ಬೋದು. ಸೊ ಬೆಸ್ಟ್ ಮೆಥಡ್ ಇದನ್ನು ಪ್ರಿವೆಂಟ್ ಮಾಡೋದಂದರೆ ಸೋರ್ಸ್ ರಿಡಕ್ಷನ್, ಅಂದರೆ ಮಸ್ಕಿಟೋ ಎಲ್ಲಿ ಬ್ರೀಡಿಂಗ್ ಆಗುತ್ತೆ ಅದನ್ನು ನಾವು ಐಡೆಂಟಿಫೈ ಮಾಡಿ ಅದು ಸೋರ್ಸ್ ರಿಡಕ್ಷನ್ ಮಾಡೋದ್ರಿಂದ ಅದು ನಾವು ಡೆಂಗಿ ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡೋ ಚಾನ್ಸಸ್ ಇರುತ್ತೆ. ಇಲ್ಲ ಇಲ್ಲ ಇಲ್ಲ, ಅದು ಇನ್ಫೆಕ್ಟೆಡ್ ಮಸ್ಕಿಟೋ ಅಂದ್ರೆ ಮಸ್ಕಿಟೋ ಮಾತ್ರ ಬರೋದಕ್ಕೆ ಸಾಧ್ಯ. ಮಸ್ಕಿಟೋ ಒಬ್ಬರಿಗೆ ಕಚ್ಚಿ ಆ ವೈರಸ್ ಆ ಡೆವಲಪ್ ಆಗಿ ಮಸ್ಕಿಟೋ ಅಲ್ಲಿ ತಿರ್ಗಾ ಆ ಮಸ್ಕಿಟೋ ಇನ್ನೊಬ್ಬರಿಗೆ ಅದು ಸ್ಪ್ರೆಡ್ ಮಾಡಬೇಕು. ಓಕೆ, ಆತರ ಡೈರೆಕ್ಟ್ ಹ್ಯೂಮನ್ ಟು ಹ್ಯೂಮನ್ ಬರಲ್ಲ ಬರಲ್ಲ ಬಟ್ ಆದ್ರೂ ಡೆಂಗ್ಯೂ ಅಂತಂದ್ರೆ ಭಯ ಆಗೇ ಆಗುತ್ತೆ. ಯಾಕಂದ್ರೆ ಮಕ್ಕಳಲ್ಲಿ ಬಂದ್ರಂತೂ ತುಂಬಾನೇ ಭಯ, ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಆಗುತ್ತೆ, 10% ಸ್ವಲ್ಪ ಸಿವಿಯರ್ ಆಗ್ಬೋದು, ಇನ್ನೊಂದು 1% ಕ್ರಿಟಿಕಲ್ ಆಗ್ಬೋದು. ಓಕೆ ಓಕೆ, ಸೊ ಆ ಒಂದು ಇದರಲ್ಲಿ ನಾವು ಇದು ಮಾಡಬೇಕು.
ಈಗ ಅದ್ರ ಜೊತೆಗೇನೆ ಮತ್ತೊಂದು ಆತಂಕ ಅಂತಂದ್ರೆ ಕೋವಿಡ್ ಫೋರ್ತ್ ವೇವ್ ಮಕ್ಕಳಲ್ಲಿ ಹೆಚ್ಚು ಬಾಧಿಸುತ್ತೆ ಅನ್ನೋದನ್ನ ನಾವು ಕೇಳಿದ್ವಿ. ಈಗೆಲ್ಲೋ ಸ್ವಲ್ಪ ಕೋವಿಡ್ ಕಡಿಮೆ ಆಗ್ತಾ ಇದೆ ಅಂದ್ರೂ ಕೂಡ ಆತಂಕ ಭಯ ಇದ್ದೇ ಇದೆ. ಯಾಕಂತಂದ್ರೆ ಈ ಸೀಸನ್ ಅಲ್ಲಿ ಕೋವಿಡ್ ಅನ್ನುವಂತಹ ಆತಂಕ ಮತ್ತಷ್ಟು ಹೆಚ್ಚಾಗೋ ಚಾನ್ಸಸ್ ಇದೆ. ಬಿಕಾಸ್ ಮಕ್ಕಳು ಶಾಲೆ ಆರಂಭ ಆಯಿತು, ಎಲ್ಲ ಪ್ರೀ ಕೆಜಿಸ್ ಆರಂಭ ಆಗ್ತಾ ಇದೆ, ಇವತ್ತಿನಿಂದ ಎಲ್ಲ ಶಾಲೆಗಳು ಕೂಡ ಆರಂಭ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅವಾಯ್ಡ್ ಮಾಡೋದು ಸ್ವಲ್ಪ ಕಷ್ಟ. ಅದ್ರ ಬಗ್ಗೆ ಫೋರ್ತ್ ವೇವ್ ಬಗ್ಗೆ ಕೋವಿಡ್ ಬಗ್ಗೆ ಹೇಳ್ತೀರಿ? ಅದೇ ಫೋರ್ತ್ ವೇವ್ ಬಗ್ಗೆ ಈಗಿರೋ ಮಾಹಿತಿ ಏನಂದ್ರೆ ಎಲ್ಲ ನಾವು ವಿದೇಶಗಳಿಂದ ಲೈಕ್ ಸೌತ್ ಈಸ್ಟ್ ಏಷ್ಯಾ ಆಗಿರ್ಬೋದು ಅಥವಾ ಸೌತ್ ಆಫ್ರಿಕಾ, ಇವಾಗ ಅದು ನಡೀತಾ ಇದೆ, ಒಂದು ವೇವ್ ನಡೀತಾ ಇದೆ. ಸೊ ಅಲ್ಲಿರೋ ಒಂದು ವೇರಿಯಂಟ್ಸ್ ಮೈಲ್ಡ್ ವೇರಿಯಂಟ್ಸ್ ಇವಾಗ ಬಂದಿರೋದು. ಸೊ ಹಾಗಾಗಿ ಅದೇ ಡೇಟಾನ ನಾವು ಇಲ್ಲಿ ನಾವು ಅಪ್ಲೈ ಮಾಡಿದ್ರೆ ಮೈಲ್ಡ್ ಆಗಿರ್ಬೋದು ಅನ್ನೋ ಒಂದು ಹೋಪ್ ಇದೆ. ಇನ್ನೊಂದು ವ್ಯಾಕ್ಸಿನೇಷನ್, ವ್ಯಾಕ್ಸಿನೇಷನ್ನು ಇವಾಗ ಈವನ್ 5-12 ವರ್ಷದ ಮಕ್ಳಿಗೂ ಅದು ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ. ಸೊ ಅದು ವ್ಯಾಕ್ಸಿನೇಷನ್ ಕವರೇಜ್ ಇದು ಮಾಡ್ಕೋಬೋದು. ಆಮೇಲೆ ಸರ್ಕಾರ ಸೂಚಿಸಿರುವ ಎಲ್ಲ ಮಾರ್ಗದರ್ಶನ ಏನಿದೆ, ಮಾಸ್ಕ್ ಧರಿಸೋದಾಗಲಿ, ಸೋಷಿಯಲ್ ಡಿಸ್ಟೆನ್ಸ್, ಹಾಗೂ ನಾವು ಆ್ಯಕ್ಟಿವಿಟೀಸ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದು, ಎಕನಾಮಿಕ್ ಆ್ಯಕ್ಟಿವಿಟೀಸ್ ಬಿಟ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ರಿಸ್ಟ್ರಿಕ್ಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ನಾವು ಮಾಡೋದ್ರಿಂದ ಅದು ಕಂಟ್ರೋಲ್ ಮಾಡ್ಬೋದು. ಹ್ಯಾಂಡ್ ಸ್ಯಾನಿಟೈಸೇಷನ್, ಮಾಸ್ಕಿಂಗ್, ಸೋಷಿಯಲ್ ಡಿಸ್ಟೆನ್ಸ್, ವ್ಯಾಕ್ಸಿನೇಷನ್, ನಮ್ಮಲ್ಲಿರುವ ಅಸ್ತ್ರ ಅಂದರೆ ಇದೆ. ಸೊ ಇದನ್ನು ಇದು ಮಾಡೋದ್ರಿಂದ ಬೇರೆ ಡಿಸೀಸಸ್ ಲೈಕ್ ನೀವು ಹೇಳ್ದಂಗೆ ಅದು ಇವಾಗಿರೋ ಟೊಮೆಟೊ ಜ್ವರ ಆಗ್ಬೋದು ಅಥವಾ ನೋರೋ ವೈರಸ್ ಅಂತ ಅದೊಂದು ಎಲ್ಲಾನು ಎಲ್ಲ ಈ ಸಾಂಕ್ರಾಮಿಕ ರೋಗಗಳು ಏನಿರ್ತವೆ ಎಲ್ಲಾನು ಕಂಟ್ರೋಲ್ ಆಗುತ್ತೆ. ಓಕೆ, ಈಗ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ, ಕೋವಿಡ್ ಬಂದ ಸಂದರ್ಭದಲ್ಲಿ ಈಗ 1-5 ವರ್ಷದ ಮಗುವಿನವರೆಗೂ ಕೂಡ ಕೊಡಬೇಕಾದಂತಹ ವ್ಯಾಕ್ಸಿನೇಷನ್ಸ್ಗಳನ್ನು ಎಷ್ಟೋ ಜನ ಮಿಸ್ ಮಾಡಿಬಿಟ್ಟಿದ್ದಾರೆ. ಈ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗೋದಾ, ವ್ಯಾಕ್ಸಿನೇಷನ್ಸ್ ಕೊಡಿಸೋದಾ, ಅಥವಾ ಬಿಕಾಸ್ ಆಫ್ ಲಾಕ್ಡೌನ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಏನೋ ಪರವಾಗಿಲ್ಲ ಮಗು ಚೆನ್ನಾಗಿದೆಯಲ್ಲ ಸಾಕು, ಅಥವಾ ಹಿಂದಿನ ಕಾಲದಲ್ಲೆಲ್ಲ ವ್ಯಾಕ್ಸಿನೇಷನ್ಸ್ ಇತ್ತ, ಇಂಥ ಪ್ರಶ್ನೆಗಳನ್ನು ಕೇಳೋರು ಕೂಡ ಇದ್ದಾರೆ. ಸೊ ಕಾಲಕಾಲಕ್ಕೆ ಕೊಡುವಂತಹ ಲಸಿಕೆಗಳ ಬಗ್ಗೆ ಎಷ್ಟು ಮಹತ್ವ, ಎಷ್ಟರ ಮಟ್ಟಿಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಓಕೆ, ಐ ಥಿಂಕ್ ಮಗು ಅಂದಾಗ ನಾವು ಮಗು ಹೆಲ್ತ್ ಅಂದಾಗ ವ್ಯಾಕ್ಸಿನೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವ್ಯಾಕ್ಸಿನ್ ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ, ಹೆಲ್ಮೆಟ್ ಯಾಕೆ ಕಂಪಲ್ಸರಿ ಮಾಡ್ತಾರೆ? ಹೆಲ್ಮೆಟ್ ಇಲ್ಲದ್ರೂ ಹೋಗ್ಬೋದು, ಬಟ್ ಹೆಲ್ಮೆಟ್ ಹಾಕಿದಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆದಾಗ ತಲೆಗೆ ಏಟು ಬಿದ್ದರೆ ಡೆಫಿನೆಟ್ಲಿ ಲೈಫ್ ಸೇವ್ ಆಗುತ್ತೆ, ಅರ್ಥ ಆಯ್ತಾ? ಸೊ ವ್ಯಾಕ್ಸಿನ್ ಇಸ್ ಲೈಕ್ ಹೆಲ್ಮೆಟ್, ಆಯ್ತಾ? ಆಕ್ಸಿಲ್ಲ ಅಂದರೆ ಏನೂ ಆಗದೆ ಇರ್ಬೋದು, ಬಟ್ ಏಟು ಬಿದ್ದಾಗ ಆಕ್ಸಿಡೆಂಟ್ ಆದಾಗ ತುಂಬ ಡೇಂಜರ್. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ವ್ಯಾಕ್ಸಿನೇಷನ್ ಹ್ಯಾಸ್ ಸೇವ್ಡ್ ಲೈಫ್ಸ್. ಇದ್ರ ಬಗ್ಗೆ ನಮಗೆ ಚರ್ಚೆನೆ ಬೇಡ, ವ್ಯಾಕ್ಸಿನೇಷನ್ ಹೆಲ್ಪ್ ಆಗುತ್ತಾ ಇಲ್ವಾ ಆ ಡೌಟೇ ಬೇಡ. ಅದೆಲ್ಲ ಡೌಟ್ ಪ್ರೂವ್ ಆಗಿಬಿಟ್ಟು ಕ್ಲಿಯರ್ ಆಗಿ ವ್ಯಾಕ್ಸಿನ್ ಸೇವ್ಸ್ ಲೈಫ್. ಸ್ಮಾಲ್ ಪಾಕ್ಸ್ ಅಂತ ಒಂದು ನಾವು ತುಂಬ ಭಯಂಕರವಾದೊಂದು ರೋಗನ ಎರಡಿಕೇಟ್ ಮಾಡಿದ್ದೀವಿ. ಪೋಲಿಯೋ ಬಿಕಾಸ್ ಆಫ್ ವ್ಯಾಕ್ಸಿನೇಷನ್ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ರೀಸೆಂಟಾಗಿ ಯಾವ ಕೇಸ್ ಇಲ್ಲ, ಆಯಿತಾ? ಸೊ ಅದು ಕೂಡ ಎರಡಿಕೇಟ್ ಮಾಡುವಂಥ ಸ್ಟೇಜ್ ಬಂದಿದೆ. ಇದೆಲ್ಲ ಬಿಕಾಸ್ ಆಫ್ ವ್ಯಾಕ್ಸಿನೇಷನ್. ಸೊ ಕೆಲವು ಕಂಟ್ರೀಸಲ್ಲಿ ಇದೆ, ಅಲ್ಲಿ ಆ್ಯಂಟಿ ವ್ಯಾಕ್ಸಿನೇಷನ್ ಲಾಬಿ ಅಂತ ಹೇಳ್ತಾರೆ, ಅವರ ತರ್ಕಾನೇ ಒಂಥರ ಡಿಫರೆಂಟು. ಬೆಟರ್ ನಾಟ್ ಗೆಟ್ ಇನ್ ಟು ದೋಸ್. ಏನೇ ಸಮಸ್ಯೆ ಆದಾಗ್ಲೂ ಕೂಡ ಆಸ್ಪತ್ರೆಗೆ ಹೋದಾಗ ಕೇಳೋದೇ ಫಸ್ಟ್ ಎಲ್ಲಾ ವ್ಯಾಕ್ಸಿನೇಷನ್ ಈಗ ವ್ಯಾಕ್ಸಿನ್ ಆಗಿಲ್ಲ ಅಂದ್ರೆ ಆ ಮಗುಗೆ ಎಲ್ಲಾ ಕಡೆಯಿಂದ ಡಿಸೀಸಸ್ ಬರೋ ಚಾನ್ಸಸ್ ಬಹಳ ಜಾಸ್ತಿ, ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಪ್ರೊಟೆಕ್ಷನ್ ಇರಲ್ಲ. ಸೊ ಎಲ್ಲಾ ಮಕ್ಕಳಿಗೆ ಬಂದ್ಬಿಟ್ರೆ ಈ ಮಗು ಬಂದಾಗ ಏನಾಗುತ್ತೆ, ಪ್ರೊಟೆಕ್ಷನ್ ಕಡಿಮೆ ಇರುತ್ತೆ, ಆಂಟಿಬಾಡೀಸ್ ಅಂತ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಸೊ ಡೆಫಿನೆಟ್ಲಿ ರೆಗ್ಯುಲರ್ ವ್ಯಾಕ್ಸಿನೇಷನ್ ಹುಟ್ಟಿದಾಗ್ಲಿಂದ ಅಪ್ ಟು 5 ಇಯರ್ಸ್ ಏನು ವ್ಯಾಕ್ಸಿನ್ ಇರುತ್ತೆ, ಈ ಕೋವಿಡ್ ಬಂದಾಗ ಲಾಕ್ಡೌನ್ ಆದಾಗ ಎಷ್ಟೊಂದು ಜನ ಮಿಸ್ ಮಾಡ್ಕೊಂಡಿದ್ದಾರೆ, ಈಗ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಹಾಕ್ಸ್ಕೊಳ್ತಿದ್ದಾರೆ, ಬಟ್ ಸ್ಟಿಲ್ ದರ್ ಕವರೇಜ್ ಹಸ್ ನಾಟ್ ಕಮ್ ಟು ಪ್ರೀವಿಯಸ್ ವ್ಯಾಕ್ಸಿನ್. ಕೋವಿಡ್ ಮುಂಚೆ ಎಷ್ಟಿತ್ತು ಅಷ್ಟು ಬರ್ತಾ ಇಲ್ಲ. ಏನು ಹೇಳ್ತಾರೆ ಅಂದರೆ ನಮ್ಮ ಹಾಸ್ಪಿಟ್ಲ್ ಹೋಗಿ ಭಯ, ಎಲ್ಲ ಕಡೆ ಹೋಗ್ತಿರ್ತಾರೆ, ನಾವು ನೋಡ್ತೀವಲ್ಲ ಪೇರೆಂಟ್ಸ್ನ ಎಲ್ಲ ಕಡೆ ಹೋಗ್ತಿರ್ತಾರೆ, ಬಟ್ ಡಾಕ್ಟರ್ ಹತ್ರ ಬಂದು ವ್ಯಾಕ್ಸಿನ್ ಅಷ್ಟರ ಭಯ ಅಂತಾರೆ. ಸೊ ಐ ಥಿಂಕ್ ಪೇರೆಂಟ್ಸ್ಗೆ ದೇ ಶುಡ್ ಬಿ ವೆರಿ ಕ್ಲಿಯರ್. ಸೊ ಈ ವ್ಯಾಕ್ಸಿನ್ ಆದರೂ ಪೆಂಡಿಂಗ್ ಇತ್ತು ಅಂದರೆ ಫಸ್ಟ್ ಮುಗಿಸ್ಕೊಳ್ಳಿ, ಅದರಿಂದ ಇರೋ ಪ್ರೊಟೆಕ್ಷನ್ನು ಅನ್ಡೌಟೆಡ್ಲಿ ಇಟ್ ಈಸ್ ದೇರ್, ಇಟ್ ಹೆಲ್ಪ್ ದ ಚೈಲ್ಡ್, ಮಗುನ ಡೆಫಿನೆಟ್ಲಿ ಕಾಪಾಡುತ್ತೆ. ಅದ್ರ ಮೇಲೆ ಈಗ ಕೋವಿಡ್ ವ್ಯಾಕ್ಸಿನ್ ಶುರುವಾಗಿದೆ, ಈಗ 5-12 ಇಯರ್ಸ್ ಅನೌನ್ಸ್ ಮಾಡಿದರೆ ಬೇಗನೆ ಶುರು ಆಗುತ್ತೆ. 12 ಇಯರ್ಸ್ ಆದಮೇಲೆ ಅವ್ರಿಗೆ ವ್ಯಾಕ್ಸಿನ್ ಆಲ್ರೆಡಿ ಇದೆ, ಕೊಡ್ತಾ ಇದ್ದಾರೆ ಗವರ್ಮೆಂಟು, ಡೆಫಿನೆಟ್ಲಿ ಹೋಗಿ ಬೇಗ ತೊಗೋಬೇಕು, ಆಯಿತಾ? ಯಾಕಂದರೆ ಈ ಫೋರ್ತ್ ಒಂದು ಹೇಳ್ತಾ ಇದ್ದೀವಿ, ಇದು ಎಷ್ಟು ಮಟ್ಟಿಗೆ ನಿಜನೂ ಗೊತ್ತಿಲ್ಲ, ಬಟ್ ನಾವು ಪ್ರಿಪೇರ್ ಆಗಿಬಿಡ್ಬೇಕು. ನಮ್ಮ ಕಡೆಯಿಂದ ಟು ಫಾಲೋ ಆಲ್ ದ ರೂಲ್ಸ್, ಸೇಫ್ಟಿ ರೂಲ್ಸು, ಈ ಮಾಸ್ಕ್ ಅದೆಲ್ಲ ಫಾಲೋ ಮಾಡಬೇಕು, ವ್ಯಾಕ್ಸಿನೇಷನ್ ಬೇಗ ಬೇಗ ಮುಗಿಸ್ಕೋಬೇಕು, ಮಾಡ್ಕೊಂಡ್ರೆ ಇಷ್ಟು ಮಾಡಿಕೊಂಡ್ರೆ ನಮ್ಮ ಕೈಲಿರೋದು. ಆಮೇಲೆ ಆ ಫೋರ್ತ್ ವೇವ್ ಬಂತು, ಆ ವೈರಸ್ ಬಂತು, ಮಕ್ಕಳಿಗೆ ಜಾಸ್ತಿ ಮಾಡ್ತು ಗೊತ್ತಿಲ್ಲ, ದೊಡ್ಡವ್ರಿಗೆ ಮಾಡುತ್ತಾ ಗೊತ್ತಿಲ್ಲ, ಹೆಂಗೆ ಮಾಡುತ್ತಾ ಗೊತ್ತಿಲ್ಲ, ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಹೆಂಗೆ ಎಫೆಕ್ಟ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಸೊ ನಮ್ಮ ಕೈಲಿರೋದೇನಪ್ಪ ಅಂದರೆ ಇಷ್ಟು ಇಷ್ಟು ಡೆಫಿನೆಟ್ಲಿ ಮಾಡಿ ಮುಗಿಸಿದ್ರೆ ಯಾವ ಬಂದರೂ ನಮ್ಮ ಕೈಲಾಗೋದು ಮಾಡಿದ್ವಿ. ಸೊ ಅವರ್ ರೆಸ್ಪಾನ್ಸಿಬಿಲಿಟಿ ಡೆಫಿನೆಟ್ಲಿ.
ಎಸ್ ವೆರಿ ವೆರಿ ಟ್ರೂ. ನಮ್ಮ ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಈಗ ಕಾಮನ್ ಫ್ಲೂ, ನೆಗಡಿ, ಜ್ವರ, ಕೆಮ್ಮು, ಇದರ ಕಾಮನ್ ಫ್ಲೂ ಅಂತೂ ಇದ್ದೇ ಇರುತ್ತೆ. ಈ ಥರ ಕ್ಲೈಮೇಟ್ ಚೇಂಜ್ ಆದರೆ ಸ್ವಲ್ಪ ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ. ಸೊ ಆ ಟೈಮಲ್ಲಿ ಹೇಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ನಿಗಾ ವಹಿಸಬೇಕು, ಯಾವ ರೀತಿಯಾಗಿ? ಈ ಕ್ಲೈಮೇಟ್ ಚೇಂಜ್ ಆದಾಗ ಏನಾಗುತ್ತೆ, ಆ ವೈರಸ್ಗಳು ಆ ಕ್ಲೈಮೇಟಲ್ಲಿ ಸ್ವಲ್ಪ ರಿಪ್ರೊಡಕ್ಷನ್ ಆಗೋದು ಜಾಸ್ತಿ. ಸೊ ಆ ರೀಸನಿಂದ ಪ್ಲಸ್ ಈ ಮಕ್ಕಳು ಸ್ವಲ್ಪ ಫ್ಲೂ ಟೈಮಲ್ಲಿ ಸ್ವಲ್ಪ ಓಡೋದು ಜಾಸ್ತಿ ಆದರೆ ಅಥವಾ ಈ ಕ್ರಚ್ಚಲ್ಲಿ ಅಥವಾ ಕಾಂಟ್ಯಾಕ್ಟ್ ಜಾಸ್ತಿ ಬಂದರೆ ಆಟಾಡೋದು ಸಹಜ, ಸ್ಪ್ರೆಡ್ ಆಗೋದು ಎಲ್ಲ ಮನೇಲೆ ಕುತ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ, ಆಯಿತಾ? ಸೊ ಬಂದಾಗ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗಬೇಕು ಸಿಂಪ್ಟಮ್ಸ್ ಯಾವಾಗ ಶುರುವಾಗ್ತದೆ, ಏನು ಮಾಡ್ಬೇಕಂತ ಗೊತ್ತಾಗಬೇಕು. ಬರೋದು ತಡಿಬೇಕಂದ್ರೆ, ಕಂಪ್ಲೀಟ್ಲಿ ತಡಿಬೇಕಂದ್ರೆ ಮಕ್ಕಳು ಮನೇಲೇ ಇರಬೇಕು, ಹೊರಗೆ ಹೋಗಬಾರ್ದು. ಇದು ಇಂಪಾಸಿಬಲ್, ಮಾಡೋಕ್ಕಾಗಲ್ಲ. ಈಗಾಗಲೇ 2 ಇಯರ್ಸಿಂದ ಮಕ್ಕಳು ಮನೇಲೇ ಇದ್ದು ಆನ್ಲೈನ್ ಅಂತ ಮಾಡಿಕೊಂಡು ಅವ್ರಿಗೊಂದು ಸೋಷಲೈಸೇಷನ್ ಹೋಗಿಬಿಟ್ಟಿದೆ, ಅವ್ರ ಬಿಹೇವಿಯರೇ ಚೇಂಜ್ ಆಗಿದೆ. ಸೊ ಡೆಫಿನೆಟ್ಲಿ ಫೋರ್ತ್ ವೇವ್ ಅಂತ ಹೇಳಿ ಮೈಂಡಲ್ಲಿ ಇಟ್ಕೊಂಡು ಮಕ್ಕಳ ಆಕ್ಟಿವಿಟೀಸ್ನ ತಡೆಗಟ್ಟೋದು ನಾಟ್ ಸೋ ಸೇಫ್, ಎಸ್ಪೆಷಲಿ ಫ್ರಮ್ ದ ಪಾಯಿಂಟ್ ಆಫ್ ಮೆಂಟಲ್ ಹೆಲ್ತ್. ಸ್ಕೂಲ್ಸ್ ಶುರು ಮಾಡಬೇಕು, ಯಾ ದೇ ಹ್ಯಾವ್ ಟು ಫಾಲೋ ದ ಗೈಡ್ಲೈನ್ಸ್. ನಮ್ಮ ಗೌರ್ಮೆಂಟ್, ನಮ್ಮ ಇಂಡಿಯನ್ ಅಕಾಡೆಮಿ ಪೀಡಿಯಾಟ್ರಿಕ್ಸ್ ಒಂದು ಸೂಚಿ ಪಟ್ಟಿನ ಕೊಟ್ಟಿದೆ, ಅದ್ರ ಪ್ರಕಾರ ಮಾಡಿಕೊಂಡ್ರೆ ವ್ಯಾಕ್ಸಿನೇಷನ್ ಆದಷ್ಟು ಬೇಗ ಕವರೇಜ್ ಮಾಡಿದ್ರೆ ಸೇಫ್ ಇರುತ್ತೆ. ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಹೆಲ್ಪ್. ಓಕೆ ಓಕೆ. ಎಸ್, ಈಗ ಡಾಕ್ಟರ್ ಗುಂಡಾ ಶ್ರೀನಿವಾಸ್ ಅವ್ರು ಹೇಳ್ದಂಗೆ ಮೆಂಟಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಪುಟ್ಟ ಪುಟ್ಟ ಮಕ್ಕಳಿಗೆ. ಆ ಸಂದರ್ಭದಲ್ಲಿ ಎಲ್ಲ ಕಲಿಯುವಂತಹ ವಯಸ್ಸು, ಎಲ್ಲ ಕ್ಯೂರಿಯಾಸಿಟಿಯಿಂದ ನೋಡುವಂತಹ ವಯಸ್ಸು, 1-5 ವರ್ಷದ ಒಳಗಡೆನೆ ಪ್ರತಿಯೊಂದನ್ನು ಕೂಡ ಕಲಿಬೇಕು, ನೋಡಬೇಕು, ಬಯಸ್ ಇದು ಮಾಡ್ತವೆ. ಸೊ ಅದನ್ನು ಸ್ವಲ್ಪ ಎಲ್ಲೋ ಈಗ ಲ್ಯಾಕ್ ಆಗ್ತಾ ಇದೆ 1-2 ಇಯರ್ಸಿಂದ ಅಂತ, ಅದರಿಂದ ಓವರ್ಕಮ್ ಆಗೋದಕ್ಕೆ ಏನು ಟಿಪ್ಸ್ ಕೊಡ್ತೀರಿ? ಅದೇ ಈಗಾಗಲೇ ಅದು ಬೆಳಕಿಗೆ ಬಂದಿದೆ, ಅದು ಲಾಕ್ಡೌನ್ ಇಂದ ಆನ್ಲೈನ್ ಬೇರೆಯವ್ರ ಜೊತೆಗೆ ಬೆಳೆಯೋದಿಲ್ಲ, ಬೆರೆಯೋದಿಲ್ಲ, ಸಾಮಾಜಿಕವಾಗಿ ಮಾತನಾಡಿಸೋದಿಲ್ಲ ಯಾರನ್ನು ಕೂಡ, ಅಥವಾ ಮುಕ್ತವಾಗಿ ತನ್ನ ಭಾವನೆಗಳನ್ನು ಹೇಳ್ಕೊಳ್ಳೋದಿಲ್ಲ ಅಂತ. ಕರೆಕ್ಟ್. ಅದನ್ನ ಸೋಷಿಯಲ್ ಆಕ್ವರ್ಡ್ನೆಸ್ ಅಂತ. ಆ ಸೋಷಿಯಲ್ ಆಕ್ವರ್ಡ್ನೆಸ್ ಒಬ್ಬರ ಹತ್ರ ಹೆಂಗೆ ಇಂಟ್ರಾಕ್ಟ್ ಮಾಡಬೇಕು ಅಥವಾ ಸೋಷಲೈಸ್ ಹೇಗೆ ಮಾಡಬೇಕು ಅನ್ನೋದು, ಅದು ಡೆಫಿನೆಟ್ಲಿ ಎಫೆಕ್ಟ್ ಆಗಿದೆ. ಒಂದು ಹ್ಯೂಮನ್ ಇಂಟ್ರಾಕ್ಷನ್ ಇಲ್ಲದೆ ಇರೋದ್ರಿಂದ, ಇನ್ನೊಂದು ಎಕ್ಸೆಸಿವ್ ಡಿಜಿಟಲ್ ಎಕ್ಸ್ಪೋಷರ್. ಅವ್ರಿಗೆ ಪಾಪ ಆಟಾಡಿದ್ರು ಅದರಲ್ಲೇ ಅಥವಾ ಪಾಠನೂ ಅದರಲ್ಲೇ, ಆ ಥರ ಆಗಿದೆ. ಸೊ ಟಿ ವಿ ಇಲ್ಲಾಂದರೆ ಟ್ಯಾಬ್ಲೆಟ್ಟು, ಮೊಬೈಲು ಇಲ್ಲಾಂದರೆ ಟಿ ವಿ, ಆ ಥರ. ಹಾಗಾಗಿ ಅವರ ಮೆಂಟಲ್ ಹೆಲ್ತ್ ಡೆಫಿನೆಟ್ಲಿ ಲರ್ನಿಂಗ್ ಮೇಲೂ ತುಂಬ ಎಫೆಕ್ಟ್ ಆಗಿದೆ. ಸೊ ಈಗ ನಮ್ಮಲ್ಲಿರೋ ಚಾಲೆಂಜ್ ಏನಂದರೆ, ಸ್ಕೂಲ್ ಸ್ಟಾರ್ಟ್ ಆಗಬೇಕು, ಅದೇ ರೀತಿ ಇದು ಮುನ್ನೆಚ್ಚರಿಕೆ ಕ್ರಮಗಳು ಏನು, ಅವರು ಸ್ಕೂಲ್ಸಲ್ಲಿ ಏನು ಪಾಲಿಸಬೇಕು ಇನ್ಫೆಕ್ಷನ್ಸ್ ಎಲ್ಲ ಪ್ರಿವೆಂಟ್ ಮಾಡೋಕ್ಕೆ, ಅದನ್ನು ಟೀಚರ್ಸ್ಗೆ ಆಮೇಲೆ ಅಲ್ಲಿ ವರ್ಕ್ ಮಾಡೋಂಥ ಒಂದು ಸಿಬ್ಬಂದಿಗೆ ಒಳ್ಳೆಯ ಟ್ರೈನಿಂಗ್ ಕೊಡಬೇಕು. ಹಾಗೆ ಆಮೇಲೆ ಪೇರೆಂಟ್ಸು ಒಂದು ಮುನ್ನೆಚ್ಚರಿಕೆ ವಹಿಸ್ಬೇಕು, ಯಾರಿಗೆ ಫೀವರ್ ಇದೆ ಅಥವಾ ರ್ಯಾಶ್ ಇದೆ ಅವರು ಸ್ಕೂಲಿಗೆ ಕಳಿಸ್ಬೇಡಿ. ಫೀವರ್ ಎಲ್ಲ ಕಡಿಮೆ ಆಗಿ ಅವನಿಗೆ ಎಲ್ಲ ರ್ಯಾಶಸ್ ಎಲ್ಲ ಹೀಲ್ ಆಗಿ ಎಲ್ಲ ಇದಾದಮೇಲೆ ಸ್ಕೂಲಿಗೆ ಕಳಿಸ್ಬೋದು. ಸೊ ಆ ರೀತಿ ಒಂದು ನಾವು ಒಂದು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈಗಾಗಲೇ ಯಾರಿಗೆ ಸೈಕಲಾಜಿಕಲಿ ಯಾರಿಗೆ ಎಫೆಕ್ಟ್ ಆಗಿದೆ ಅವ್ರಿಗೆ ಒಂದು ಸ್ವಲ್ಪ ಸ್ಪೆಷಲ್ ಕೇರ್ ಕೊಟ್ಟು ನಾವು ಅವ್ರನ್ನ ಇದು ಮಾಡಬೇಕು. ಮಕ್ಕಳು ತುಂಬ ರೆಸಿಲಿಯಂಟ್ ಇರ್ತಾರೆ, ಅಂದರೆ ಅವ್ರಿಗೆ ಸ್ವಲ್ಪ ನಾವು ಇದು ಮಾಡಿದ್ರೆ ಅವ್ರು ಪಿಕಪ್ ಮಾಡ್ಬಿಡ್ತಾರೆ. ಇದರಲ್ಲಿ ಒಂದೇನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳಲ್ಲಿ ಎಸ್ಪೆಷಲಿ ರೊಟೀನ್ ಅಂತ ಒಂದಿರುತ್ತೆ. ಈ ಸ್ಕೂಲ್ಗೆ ಹೋಗ್ತಾರೆ, ಬೆಳಗ್ಗೆ ಎದ್ದೋಳ್ತಾರೆ, ಟಿಫನ್ ಮಾಡ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಹೋಮ್ವರ್ಕ್ ಅಂತ ಇರುತ್ತೆ, ಬರ್ತಾರೆ, ಆಟ ಆಡ್ತಾರೆ, ಸುಸ್ತಾಗುತ್ತೆ, ಮಲಗ್ತಾರೆ, ಊಟ ಮಾಡ್ತಾರೆ, ಮಲಗ್ತಾರೆ. ಈ ರೊಟೀನ್ ಅನ್ನೋದು ಏನಾಗಿದೆ, ರೊಟೀನ್ ಅಂತ ಇಲ್ಲ ಅಂದರೆ ಆ ಮಗುಗೆ ಒಂದು ಏನು ಮಾಡಬೇಕಂತ ಗೊತ್ತಿರಲ್ಲ. ಈಗ ಒಂದು ಟೈಮ್ ಟೇಬಲ್ ಅಂತ ಇದ್ದರೆ ನಮ್ಗೆ ಗೊತ್ತಿರುತ್ತೆ, ಮಗುಗೆ ಬೆಳಗ್ಗೆ ಇದ್ದಾಗ ಸ್ಕೂಲ್ ಇಲ್ಲ, ಏನು ಮಾಡೋದು ಏನು ಮಾಡೋದು ಗೊತ್ತಿಲ್ಲ. ಸೊ ಆ ಥರ ಆ ರೊಟೀನ್ ಡಿಸ್ಟರ್ಬ್ಡ್ ಆಗಿದೆ. ಸೊ ಈ ಸ್ಕೂಲ್ ಬಂದರೆ ಡೆಫಿನೆಟ್ಲಿ ಒಂದು ರೊಟೀನ್ ಅಂತ ಬರುತ್ತೆ, ದೇ ವಿಲ್ ಗೆಟ್ ಇನ್ ಟು ದ ಟ್ರ್ಯಾಕ್, ಮುಂದೆ ಹೋಗ್ತಾರೆ, ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಸೊ ಈ ಸ್ಕೂಲಿಗೆ ಕಳ್ಸೋಕ್ಕೆ ಶುರು ಮಾಡ್ತಾರೆ ಅಂದ್ಕೊಳ್ಳಿ, ಜ್ವರ ಬರುತ್ತೆ ಯಾರಿಗೋ, ತಕ್ಷಣ ಎಲ್ಲರೂ ಮತ್ತೆ ಪೇರೆಂಟ್ಸ್ ಹೆದರ್ಕೋಬಾರ್ದು, ಅಯ್ಯೋ ಮತ್ತೆ ಕೋವಿಡ್ ಇರ್ಬೋದು ಅಂತ ಹೆದರ್ಕೋಬಾರ್ದು. ಡೆಫಿನೆಟ್ಲಿ ಸರ್ ಹೇಳ್ದಂಗೆ ಜ್ವರಗಿರ ಬಂತು ಅಂದರೆ ಇನ್ಫಾರ್ಮೇಷನ್ ಕೊಟ್ಟು ಸ್ಕೂಲಲ್ಲಿ ಮಗು ಕಳಿಸ್ಬಾರ್ದು. ಹಾಂ, ರಜೆ ಹಾಕ್ಸಿ ತೊಂದರೆ ಇಲ್ಲ, ಟೀಚರ್ಸ್ ಏನು ಇದು ಮಾಡೋದಿಲ್ಲ. ಪ್ಲಸ್ ಯಾವುದು ಬೇರೆ ಮಗು ಬಂದರೆ ಕೂಡ ಅವತ್ತು ಕೋವಿಡ್ ಇರ್ಬೋದು, ಅಲ್ಲಿ ಭಯ ಪಡೋದು ಬೇಡ, ಆಯಿತಾ? ಅವೇರ್ನೆಸ್ ಇತ್ತು, ತಿಳುವಳಿಕೆ ಇತ್ತು ಅಂದರೆ ಭಯ ಇರೋದಿಲ್ಲ, ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು ಅಂತೇಳಿ. ವ್ಯಾಕ್ಸಿನೇಷನ್ ಹಾಕಿದರೆ ಡೆಫಿನೆಟ್ಲಿ ಇದಾಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಈಗ ಡಾಕ್ಟರ್ ಮೊನ್ನೆ ಜನವರಿಯಲ್ಲಿ ಎಲ್ಲರಿಗೆ ಕೋವಿಡ್ ಬಂದು ಹೋಗಿದೆ ಮನೆಯಲ್ಲಿ, ವ್ಯಾಕ್ಸಿನ್ ಬೇಕಾ ಅಂತ ಕೇಳ್ತಾರೆ, ಡೆಫಿನೆಟ್ಲಿ ಬೇಕು. ಯಾಕಂದರೆ ಆ ನ್ಯಾಚುರಲ್ ಇನ್ಫೆಕ್ಷನ್ ಏನು ಮಾಡ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಮಾತ್ರ ಇರುತ್ತೆ, ಅದನ್ನು ಬೂಸ್ಟ್ ಮಾಡಬೇಕು ನಾವು. ಸೊ ಯೂಶಲಿ ಈ ಮಕ್ಕಳಿಗೆ ಈಗ ಬಂದಿದ್ದರೆ ರಿಕವರ್ ಆಗಿ 3 ಮಂತ್ಸ್ ಆದಮೇಲೆ ಕೋವಿಡ್ ವ್ಯಾಕ್ಸಿನ್ ಕೊಡಿಸ್ಬೋದು. ಡೆಫಿನೆಟ್ಲಿ ಇಟ್ ಈಸ್ ಸೇಫ್. ಈಗ ಮತ್ತೆ ಈಗ ಟೊಮೆಟೊ ಜ್ವರದ ವಿಚಾರಕ್ಕೆ ಬರೋದಾದ್ರೆ, ಇಷ್ಟೊಂದೆಲ್ಲ ಸಮಸ್ಯೆಗಳಾಗುತ್ತೆ, ಗುಳ್ಳೆಗಳಾಗುತ್ತೆ, ಸ್ಕಿನ್ ಅಲರ್ಜಿ ಅಲರ್ಜಿ, ಎಲ್ಲರೂ ಫಸ್ಟ್ ಅನ್ಕೊಳ್ಳದೆ ಅಲರ್ಜಿ ಆಗಿದೆ, ಯಾವುದೋ ಊಟದ ಬದಲಾವಣೆ ಆಗಿದೆಯೇನೋ, ಸೊ ಹಂಗಾಗಿ ಸ್ಕಿನ್ ಅಲರ್ಜಿ ಆಗಿದೆಯೇನೋ ಅಂತ. ಅಲರ್ಜಿ ರಿಲೇಟೆಡ್ ಏನಾದ್ರು ಮೆಡಿಸಿನ್ಸ್ ತಗೊಂಡ್ರೆ ಸಮಸ್ಯೆ ಆಗುವಂತ ಚಾನ್ಸಸ್ ಇದೆಯಾ?
ಅಲರ್ಜಿ ರಿಲೇಟ್ ತೊಗೊಂಡು ಈಗ ಈಗ ಟೊಮೆಟೊ ಜ್ವರ ಅಥವಾ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಬಂದಿರುತ್ತೆ ಆಯಿತಾ, ಅದರ ಸಿಂಪ್ಟಮ್ಸ್ ಯೂಶಲಿ ಫೀವರು ರ್ಯಾಶ್ ಇರುತ್ತೆ. ಅಲರ್ಜಿ ಮೆಡಿಸಿನ್ ಬಂದು ಒನ್ ಆಫ್ ದ ಅಲರ್ಜಿ ಮೆಡಿಸಿನ್ ನಾವು ಇದಕ್ಕೆ ಸಿಂಪ್ಟಮ್ಯಾಟಿಕ್ ರಿಲೀಫ್ಗೆ ಅಂತ ಕೊಡ್ತೀವಿ ನಾವು. ಇಚ್ಚಿಂಗ್ ಕಡಿಮೆ ಆಗಲಿಕ್ಕೆ ಕೆಲವು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಷ್ಟೇ ಹೊತ್ತು. ಅವರಷ್ಟು ಗೌರವ ತೊಗೊಂಡ್ರೆ ಏನಾಯ್ತು, ಕೆಲವು ಅಲರ್ಜಿ ಡಿಫ್ರೆಂಟ್ ಮೆಡಿಸಿನ್ಸ್ ಇರುತ್ತೆ, ಆ ಮೆಡಿಸಿನ್ಸ್ ತೊಗೊಂಡು ಇದಕ್ಕೆ ಅವರೇ ಟ್ರೈ ಮಾಡ್ಕೊಳ್ಳೋದು ಡೆಫಿನೆಟ್ಲಿ ಸೇಫ್ ಅಲ್ಲ. ಆಮೇಲೆ ಈಗ ಸೆಲ್ಫ್ ಮೆಡಿಕೇಶನ್ಗೆ ಅಂತ ಒಂದಷ್ಟು ಕ್ರೀಮ್ಗಳನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಕೆಲವರೆಲ್ಲ. ಅಲರ್ಜಿ ಆದಾಗ ಒಂದಷ್ಟು ಕ್ರೀಮ್ ಹಚ್ಚಿದ್ರೆ ಮಗುಗೇನೋ, ಎಸ್ಪೆಷಲಿ ಸ್ಕಿನ್ ಎಲ್ಲ ನಾವು ನೋಡಿದ್ರೆ ಅಂದ್ರೆ ಸ್ಟೀರಾಯ್ಡ್ ಕ್ರೀಮ್ಸ್ ಅಂತ ಇರುತ್ತೆ, ಯಾವುದೋ ಒಂದು ಸ್ಪೆಸಿಫಿಕ್ ರೀಸನ್ ಕೊಟ್ಟಿರ್ತಾರೆ ಕ್ರೀಮ್ ಇದೆ ಅಂತ ಹೇಳಿ ಹಚ್ಚಕ್ಕೆ ಶುರು ಮಾಡ್ತಾರೆ. ಡೆಫಿನೆಟ್ಲಿ ಹಚ್ಚಬಾರ್ದು, ಡೆಫಿನೆಟ್ಲಿ ನಾಟ್ ಸೇಫ್. ಸೊ ಫೀವರ್ ಬಂತು, ಫೀವರ್ ಮೆಡಿಸಿನ್ ಪ್ಯಾರಾಸಿಟಮಾಲ್ ಕಾಮನ್ಲಿ ಅವೈಲೇಬಲ್ ಮೆಡಿಸಿನ್ ಎಲ್ಲರ ಹತ್ರ ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಹೆಂಗೆ ಕೊಡೋದು ಅಂತ. ಗೊತ್ತಿದ್ರೆ ಅದಷ್ಟು ಅದೊಂದು ಮಾತ್ರ ಸೆಲ್ಫ್ ಮೆಡಿಕೇಟ್ ಮಾಡ್ಕೋಬಹುದು. ಅದು ಗೊತ್ತಿಲ್ಲ, ಡೋಸ್ ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ ಅಂದರೆ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಮಾತಾಡಿ. ನೀವು ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳ್ಳೋದೇ ಬೇಡ. ಮಿಕ್ಕಿದ್ದೇನಿರುತ್ತೆ ಮನೇಲಿ ಮಾಡುವಂಥದ್ದು ಅವ್ರ ಕಂಟ್ರೋಲ್ ಇರೋದು, ಈ ಊಟದ್ದು ತಿಂಡಿದು ಫ್ಲೂಯಿಡ್ಸ್ದು ವಾಟರ್ದು ಆ ಕೇರ್ನ ಕೊಟ್ಟರೆ ಡೆಫಿನೆಟ್ಲಿ ಮೋರ್ ಹೆಲ್ಪ್ಫುಲ್. ಡೌಟ್ ಇದ್ದರೆ ಆಲ್ವೇಸ್ ನಿಮ್ಮ ಮಕ್ಕಳು ಡಾಕ್ಟರ್ ಹತ್ರ ಮಾತಾಡ್ಕೋದು. ಟೂ ಡೇಸ್ ವೇಟ್ ಮಾಡಿ, ಹೇಳ್ದಂಗೆ ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ. ರೆಡ್ ಫ್ಲಾಗ್ಸ್ ಅಂದರೆ ಈ ಮ್ಯಾನೇಜ್ ಮಾಡ್ತಿರ್ತಾರೆ, ಸಡನ್ ಆಗಿ ಊಟ ತಿಂಡಿ ಕಡಿಮೆ ಡಲ್ ಆಗಿಬಿಡುತ್ತೆ ಮಗು, ಜ್ವರ ಇರುವಾಗ ಡಲ್ ಆಗಿರುತ್ತೆ, ಜ್ವರ ಕಡಿಮೆ ಆದರೂ ಡಲ್ ಆಗಿಬಿಡುತ್ತೆ, ಒಂದು ಯೂರಿನೇ ಮಾಡಿರಲ್ಲ, ಒಂದು 6 to 8 hours ಯೂರಿನ್ ಮಾಡಿರಲ್ಲ ಆಯಿತಾ. ಆಮೇಲೆ ತುಂಬ ಕಿರಿಕಿರಿ ಮಾಡ್ತಿರುತ್ತೆ, ಜ್ವರ ಕಡಿಮೆ ಆದರೂ ತುಂಬ ಕಿರಿಕಿರಿ, ಸುಮ್ಮನೆ ಸುಮ್ಮನೆ ಕಿರಿಕಿರಿ ಮಾಡೋದು, ಸುಮ್ಮನೆ ಅಳೋದು ಅಥವಾ ತುಂಬ ಡಲ್ ಆಗಿರೋದು, ಈ ಮೂರೆಲ್ಲ ಹೇಳ್ದಂಗೆ ಇದ್ದರೆ ಡೆಫಿನೆಟ್ಲಿ ನಾಟ್ ಗುಡ್. ಅಥವಾ ವಾಮಿಟಿಂಗ್ ಶುರು ಆಗ್ಬೋದು, ಒಂದೆರಡು ಸತಿ ಆಯಿತು ಕಡಿಮೆ ಆದರೆ ಓಕೆ, ಕಂಟಿನ್ಯೂ ಆಗ್ತಾನೆ ಇದೆ. ಏನಾಗುತ್ತೆ, ಬಾಡಿಯಿಂದ ಫ್ಲೂಯಿಡ್ಸ್ ಹೊರಗೆ ಹೋಗ್ಬಿಡುತ್ತೆ, ಡಿಹೈಡ್ರೇಷನ್, ದೇ ವಿಲ್ ಎಂಡ್ ಅಪ್ ಇನ್ ಡಿಹೈಡ್ರೇಷನ್, ತುಂಬ ಲೂಸ್ ಮೋಷನ್ಸ್, ತುಂಬ ಹೊಟ್ಟೆ ನೋವು, ತಡ್ಕೊಳ್ಳಾರಂತ ಹೊಟ್ಟೆ ನೋವು, ಮಗು ಕಂಫರ್ಟೇ ಇಲ್ಲ, ತಡ್ಕೊಳ್ಳೋ ಆಗ್ತಾ ಇಲ್ಲ, ವೇಟ್ ಮಾಡೋದು ಬೇಡ, ವೇಟ್ ಮಾಡೋದ್ರಲ್ಲಿ ಮೀನಿಂಗ್ ಇಲ್ಲ, ಡೆಫಿನೆಟ್ಲಿ ಬನ್ನಿ. ಈಗ ಈ ಸ್ಕಿನ್ ಪ್ರಾಬ್ಲಮ್ಸ್ ಅಂದ್ರೆ ಈಗ ಗುಳ್ಳೆಗಳು ಆಗೋದನ್ನ ನಾವು ನೋಡಿದ್ವಿ, ಅದು ಇದು ಸರ್ವೇ ಸಾಮಾನ್ಯವಾದಂತಹ ಒಂದು ಲಕ್ಷಣ. ಇದು ಸಿವಿಯರ್ ಆಗಿ ಅಥವಾ ಹೆಚ್ಚಿನದಾದಂತಹ ಬೊಬ್ಬೆ ಬರೋದು ಅಥವಾ ಚರ್ಮದ ಬಣ್ಣ ಏನಾದರೂ ಬದಲಾಗೋದು ತದನಂತರದಲ್ಲಿ ಈ ಥರದ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆಯಾ ಆಫ್ಟರ್ ಎಫೆಕ್ಟ್ ಅಂತ? ಅದೇ ಆಫ್ಟರ್ ಎಫೆಕ್ಟ್ ಅಂದರೆ ಸಪೋಸ್ ಮಗುಗೆ ತುಂಬ ತುರಿಕೆ ಆಗಿ ಕೆರ್ಕೊಂಡು ಅದ್ರ ಮೇಲೆ ಒಂದು ಸೆಕೆಂಡ್ರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದಾದಾಗ ಕೆಲವು ಕಾಂಪ್ಲಿಕೇಶನ್ ಸಾಧ್ಯತೆ ಉಂಟು. ಸೊ ಆ ಥರ ಇದ್ದಾಗ ಅದಕ್ಕೆ ಸ್ಪೆಸಿಫಿಕ್ ಕ್ರೀಮ್ ಅಪ್ಲೈ ಮಾಡಿ ಆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲಾಂದರೆ ಮೆಜಾರಿಟಿ ಆ ಥರ ಏನೋ ಪ್ರಾಬ್ಲಮ್ ಏನಾಗಲ್ಲ. ಅದೇ ಸರ್ ಹೇಳಿದಂಗೆ ಇಚ್ಚಿಂಗ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಕೆಲವು ಔಷಧಿಗಳನ್ನು ಯೂಸ್ ಮಾಡಬೇಕು, ಅದು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋಕ್ಕಿಂತ ಒಂದು ಸಲಹೆ ತಗೊಂಡು ಅದು ಯೂಸ್ ಮಾಡಿದ್ರೆ. ಸೊ ಒಂದು ವಿಷಯ ಅಂತೂ ಕ್ಲಿಯರ್, ಟೊಮ್ಯಾಟೋಗೂ ಟೊಮ್ಯಾಟೊ ಜ್ವರಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ. ಇನ್ನೊಂದೇನಪ್ಪ ಅಂದರೆ ಈ ರ್ಯಾಷಸ್ ಬಂದು ಹೋದ್ಮೇಲೆ ಹೀಲ್ ಆದಮೇಲೆ ಸ್ವಲ್ಪ ಮಚ್ಚೆ ಇರ್ಬೋದು, ಸ್ವಲ್ಪ ಅದ್ರ ಮೇಲೆ ಪೊಕ್ಕ ಅಂತ ಕಟ್ಟುತ್ತೆ, ಅದು ಸ್ವಲ್ಪ ದಿನ ಇದು ಹೋಗ್ಬಿಡುತ್ತೆ, ಮಾರ್ಕ್ ಇರುತ್ತೆ. ಸೊ ಅವ್ರು ಹೆದರ್ಕೊಳ್ಳೋದು ಬೇಕಿಲ್ಲ, ಎಲ್ಲ ಮಾರ್ಕ್ ಇರುತ್ತೆ ಅಂತ, ಸ್ವಲ್ಪ ಹೋಗ್ತಾ 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 ಆ ಮಾರ್ಕ್ ಫೇಂಟ್ ಆಗ್ಬಿಡುತ್ತೆ, ಎಲ್ಲ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು ಬೇಕಿಲ್ಲ. ನೀವು ಹೇಳ್ದಂಗೆ ಟೊಮೆಟೋಗೂ ಟೊಮೆಟೊ ಜರಕ್ಕೂ ಏನೂ ಸಂಬಂಧ ಇಲ್ಲ. ಅಂದ್ರೆ ಎಲ್ಲರಲ್ಲೂ ಮಕ್ಕಳಲ್ಲಿ ಬಂದಾಗ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ ಅಂತ. ಜ್ವರ ಇದ್ದು ಈ ಲಕ್ಷಣಗಳಿದ್ರೆ ಫಸ್ಟ್ ವೈದ್ಯರನ್ನ ಭೇಟಿ ಆದ್ರೆ ಸೂಕ್ತ ಚಿಕಿತ್ಸೆ ಪಡೆದುಕೊಂಡ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ. ಜ್ವರ ಬಂದಾಗ ಏನ್ ಮಾಡ್ಬೇಕು ಮಗುವಿಗೆ? ಅದು ಯಾವುದೇ ಜ್ವರ ಇರಲಿ, ಸ್ಟಾರ್ಟಿಂಗಲ್ಲಿ ಜ್ವರ ಶುರು ಆಗುತ್ತೆ, ಅದಿಷ್ಟು ನಾನು ಹೇಳ್ದಂಗೆ ಇಷ್ಟು ನೋಡಿಕೊಂಡು ಮಗುವಿನ ಕೇರ್ ಮಾಡಿಕೊಂಡು ತಿನ್ನೋದು ಕುಡಿಯೋದು ಯೂರಿನ್ ಆಕ್ಟಿವಿಟಿ ಇಷ್ಟು ನೋಡಿಕೊಂಡು ಅವ್ರ ಲಿಮಿಟಲ್ಲಿ ಗೊತ್ತಾಯಿತು ಏನು ಮಾಡಬೇಕು ಅಂತ ಗೊತ್ತಿದ್ದು, ಯಾವಾಗ ವೆಯ್ಟ್ ಮಾಡಬಾರ್ದು ಅಂತ ಗೊತ್ತಾಗಿ ಸಲಹೆ ತೊಗೊಂಡ್ರೆ ಡೆಫಿನೆಟ್ಲಿ ಗುಡ್. ಒಂದ್ ವಿಷಯ ಅಂದ್ರೆ ಈಗ ಮಕ್ಕಳು ಜ್ವರ ಬಂದಾಗ ಅವು ಊಟ ಮಾಡಲ್ಲ ಅಥವಾ ಅದೇ ನೀವು ಹೇಳ್ದಂಗೆ ಹಾಲು ಕುಡಿಯಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಮಾಡ್ಕೊಂಡ್ಬಿಡ್ತಾರೆ ಜನ, ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಜ್ವರ ಕಡಿಮೆ ಆಗ್ಲಿ ಆಮೇಲೆ ನೋಡೋಣ ಅಂತ ಯೋಚನೆ ಮಾಡೋದೇ ಇಲ್ಲ, ಏನು ತಿಂತಾ ಇಲ್ಲ ಏನು ಕುಡಿತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆಯಾಗಿ ತಗೊಳ್ತಾರೆ. ಸೊ ಅಂಥವ್ರಿಗೆ ಏನಂದ್ರೆ ಒಂದಿನ ತಿಂದಿಲ್ಲ ಅಂದ್ರೆ ಏನಾದ್ರು ಸಮಸ್ಯೆ ಆಗೋ ಚಾನ್ಸಸ್ ಇದೆಯಾ? ಅದಕ್ಕೇನ್ ಸಲಹೆ ಕೊಡ್ತೀನಿ, ಪ್ರತಿ ಸಮಸ್ಯೆ ಯಾವುದೇ ಸಮಸ್ಯೆ ಆಗಿರ್ಬೋದು, ಇದರಲ್ಲಿ ಇದೇನಪ್ಪ ಅಂದ್ರೆ ಜ್ವರದ ಮ್ಯಾನೇಜ್ಮೆಂಟೇ ಒಂದು ದೊಡ್ಡ ವಿಷಯ. ಅರ್ಧ ಗಂಟೆ ಒನ್ ಅವರ್ ಮಾತಾಡ್ಬೋದು. ಈಗ ನಮ್ಗೆ ಜ್ವರ ಬರುತ್ತೆ ಅಂದ್ಕೊಳ್ಳಿ, ಫುಲ್ ಮೀಲ್ಸ್ ಮಾಡೋಕ್ಕಾಗುತ್ತಾ ನಮಗೆ? ಫುಲ್ ಟಿಫನ್ನು ಫುಲ್ ಊಟ ಹಾಕಿ ಕೊಟ್ಬಿಟ್ರೆ ಮಾಡೋಕ್ಕಾಗುತ್ತಾ? ಆಗಲ್ಲ, ತಿನ್ನಕ್ಕೆ ನಮಗೆ ತಿನ್ನೋಕ್ಕಾಗಲ್ಲ ಅನ್ನೋವಾಗ ಮಗು ಜ್ವರ ಇರೋವಾಗ ಹೆಂಗೆ ತಿನ್ನುತ್ತೆ? ಅದರಲ್ಲಿ ಮತ್ತೆ ಫೋರ್ಸ್ ಮಾಡಿದಾಗ ಆಯಿತಾ. ಸೊ ಪೇರೆಂಟ್ಸ್ಗೆ ಏನಪ್ಪ ಅಂದರೆ ಎಸ್ಪೆಷಲಿ ನಾರ್ಮಲ್ ಜ್ವರ ಬಂದಾಗ ಎಷ್ಟು ತಿಂತಾರೋ ಅಷ್ಟು ತಿನ್ನಲಿ, ತೊಂದರೆ ಇಲ್ಲ. ಬಟ್ ಫ್ಲೂಯಿಡ್ಸ್ ಪಾರ್ಟ್, ಈ ನೀರಾಗಲಿ ಎಳ್ನೀರಾಗಲಿ ಆಯಿತಾ, ಸ್ವಲ್ಪ ಈ ನಿಂಬೆಹಣ್ಣು ಉಪ್ಪು ಆ ಥರ ಆ ಜ್ಯೂಸ್ ಆಗಲಿ ಗಂಜಿ ಆಗಲಿ ಸಾಫ್ಟ್ ಫುಡ್ ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟು ನೀ ಈ ಫ್ಲೂಯಿಡ್ಸ್ ಕೊಟ್ಟು ಯೂರಿನ್ ಮಾನಿಟರ್ ಮಾಡ್ತಾ ಇರಬೇಕು. ನಮ್ಮ ಇಂಡಿಕೇಟರ್ ಅದು, ಯೂರಿನ್ ಚೆನ್ನಾಗಿ ಬರ್ತಿದ್ರೆ ಆಲ್ ಗುಡ್ ಅಂತ, ಯೂರಿನ್ ಕಡಿಮೆ ಆಗ್ತಿದ್ರೆ ಇನ್ಪುಟ್ ಕಡಿಮೆ ಇದೆ, ಬಾಡಿ ಲೆವೆಲ್ ಕಡಿಮೆ ಇದೆ. ಫುಡ್ ಕೊಡದೇ ಇದ್ರೂ ಮಗುವಲ್ಲಿ ಒಂದು ಫ್ಯಾಟ್ ಅಂತ ಇರುತ್ತೆ, ಕೊಬ್ಬಿನ ಅಂಶ ಏನಿರುತ್ತೆ ಅದು ಎನರ್ಜಿ ಸಪ್ಲೈ ಮಾಡುತ್ತೆ, ಬಟ್ ವಾಟರ್ದು ಸ್ಟೋರೇಜ್ ಜಾಸ್ತಿ ಇರೋದಿಲ್ಲ ಆಯಿತಾ. ಒಂದು ಸಣ್ಣ ಮಗು ತೊಗೊಂಡ್ರೆ
ಹೋಲ್ ಬಾಡಿಯಲ್ಲಿ ಇಷ್ಟಿರ್ಬೋದು. ಒಂದು ಒನ್ ಮಂತ್ ನ್ಯೂ ಬಾರ್ನ್ ಬೇಬಿ ಅಂತ ತಗೊಂಡ್ರೆ ಇಷ್ಟೇ ಹೋಲ್ ಬಾಡಿಯಲ್ಲಿ ಫ್ಲೂಯಿಡ್. ಸೊ ಕೊಟ್ಟಿಲ್ಲ ಅಂದರೆ ಜ್ವರ ಬಂದಾಗ ಡಿಹೈಡ್ರೇಷನ್ ಜಾಸ್ತಿ ಆಗಿಬಿಡುತ್ತೆ. ಸೊ ಫ್ಲೂಯಿಡ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಯೂರಿನ್ ಚೆನ್ನಾಗಿ ಹೋಗ್ತಿದೆ, ಕುಡ್ಸಕ್ಕೆ ಆಗ್ತಾ ಇದೆ, ವಾಂತಿ ಇಲ್ಲ ಅಂದರೆ ದೇ ಕ್ಯಾನ್ ಆಲ್ವೇಸ್ ವೇಟ್, ಡೂ ದಟ್ ಕೇರ್, ಪ್ಯಾರಾಸಿಟಮಾಲ್ ಕೊಟ್ಕೊಂಡು ವೇಟ್ ಮಾಡ್ಬೋದು. ಓಕೆ ಓಕೆ. ಸೊ ಟೊಮ್ಯಾಟೊ ಜ್ವರದ ಬಗ್ಗೆ ಫೈನಲಾಗಿ ಏನು ಹೇಳ್ತೀರಿ, ಹೆಂಗಿರಬೇಕು ಅಂತ? ಈಗ ಎಷ್ಟು ಆಲ್ಮೋಸ್ಟ್ ಎಲ್ಲ ಇನ್ ಡೀಟೇಲ್ ಆಗಿ ಹೇಳಿದಿರಿ, ಫೈನಲಾಗಿ ಇಷ್ಟೀ ಎಚ್ಚರಿಕೆ ಅಂತ ಪ್ರಮುಖವಾಗಿ ವಹಿಸಬೇಕು ಅನ್ನೋದಾದ್ರೆ ಪೇರೆಂಟ್ಸ್ಗೆ ಏನು ಹೇಳ್ತೀರಿ? ಅದೇ ಇವಾಗ ನೀವು ಹೇಳಿರೋ ಹಂಗೆ ಅದು ಬಾರ್ಡರಿಂಗ್ ಡಿಸ್ಟ್ರಿಕ್ಟ್ಸ್ ಲೈಕ್ ಉಡುಪಿ, ಮಂಗಳೂರು, ಕೊಡಗು, ಮೈಸೂರು, ಚಾಮರಾಜನಗರ, ಇಲ್ಲಿಂದ ಯಾರು ಟ್ರಾವೆಲ್ ಮಾಡಿರ್ತಾರೆ ಅವ್ರಿಗೇನಾದರೂ ಆ ಥರ ಲಕ್ಷಣಗಳಿದ್ದರೆ ಇಮಿಡಿಯೇಟ್ ವೈದ್ಯರ ಹತ್ರ ಒಂದು ಸಲಹೆ ತೊಗೋಬೇಕು. ಇಲ್ಲಿರೋರು ಏನಂದರೆ ಹ್ಯಾಂಡ್ ಹೈಜೀನು, ಆಮೇಲೆ ಕಾಂಟ್ಯಾಕ್ಟ್ ಪ್ರಿಕಾಷನ್ಸು ಇದು ತೊಗೊಂಡ್ರೆ ಸಾಕಾಗುತ್ತೆ. ಆಮೇಲೆ ಅದೇ ಟೊಮೆಟೊ ಜ್ವರ ಏನೋ ಒಂದು ಮಿಸ್ಟೀರಿಯಸ್ ಡಿಸೀಸ್ ಅಥವಾ ಅನ್ನೋನ್ ಡಿಸೀಸ್ ಆ ಥರ ಏನೂ ಇಲ್ಲ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿದೆ. ಅದರಲ್ಲಿ ಯಾವುದು ಸಬ್ ಟೈಪ್ ಅನ್ನೋದು ಇವಾಗ ಆಗ್ತಾ ಇರೋಂಥದ್ದು ಅದು ಇನ್ನೂ ಅವರು ತನಿಖೆ ಮಾಡ್ತಾ ಇದ್ದಾರೆ ಗೌರ್ಮೆಂಟ್, ಇದರಲ್ಲಿ ಗೊತ್ತಾಗುತ್ತೆ ಇನ್ನೊಂದೆರಡು ದಿನದಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಒಂದು ಜನರಲ್ ಪ್ರಿಕಾಷನ್ಸ್ ನಾವು ಕೋವಿಡ್ಗೆ ಏನು ಇವಾಗ ಪಾಲಿಸ್ತಾ ಬಂದಿದ್ದೀವಿ ಅದನ್ನೇ ಪಾಲಿಸಿದ್ರೆ ಈ ಹ್ಯಾಂಡ್ ಫುಟ್ ಮೌತ್ನು ಅವಾಯ್ಡ್ ಆಗುತ್ತೆ. ಈ ಟೊಮೆಟೊ ಫೀವರ್ ಏನಿದೆ ಈಗ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಇಲ್ಲ. ಸೊ ಇನ್ಕೆ ಈಗ ತನಿಖೆ ನಡೀತಾ ಇದೆ. ಸೊ ನಮಗೆ ಗೊತ್ತಿರೋ ಪ್ರಕಾರ ನಾವು ನಮ್ಮ ಕೊಲೀಗ್ಸ್ ಅಲ್ಲಿ ಮಾತಾಡಿ ಅವ್ರು ಏನು ನೋಡ್ತಿದ್ದಾರೆ, ಯಾವ ಥರ ಅಬ್ಸರ್ವ್ ಮಾಡ್ತಿದ್ದಾರೆ ಅದ್ರ ಪ್ರಕಾರ ನಾವು ಹೇಳ್ತಿರೋದು. ಇನ್ ಕೇಸ್ ಈಗ ತನಿಖೆ ಮಾಡಿ ವೈರಸ್ ಬಂತು, ಹೊಸ ವೈರಸ್ ಬಂತು, ಹೊಸದಾಗಿ ಬಿಹೇವ್ ಆಗ್ತಿದೆ, ತುಂಬ ಚೇಂಜ್ ಆಗ್ತಿದ್ರೆ ಅದು ದಿನ ದಿನ ಅಪ್ಡೇಟ್ ಆಗ್ತಿರುತ್ತೆ. ಸೊ ಕರೆಂಟ್ಲಿ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಕೊಲೀಗ್ಸ್ ನೋಡ್ತಿರೋ ಪ್ರಕಾರ ಈ ಥರ ಇದೆ. ಸೊ ನಾವು ನೋಡಿರೋದು ಮುಂಚೆ ಹ್ಯಾಂಡ್ ಫುಡ್ ಮೌತಿಸ್ ಅಂತ ನೋಡಿರೋದು ಎಲ್ಲ ಅದಕ್ಕೆ ಫಿಟ್ ಆಗ್ತಾ ಇದೆ. ಸೊ ಅದ್ರ ಪ್ರಕಾರ ಮ್ಯಾನೇಜ್ ಮಾಡಬೇಕು. ಮಾಡಿ ಇನ್ ಕೇಸ್ ಮಗು ರೆಸ್ಪಾಂಡ್ ಆಗ್ತಿಲ್ಲ, ಸೊ ಡೆಫಿನೆಟ್ಲಿ ಆವಾಗ ನಾವು ಪ್ಲಾನ್ ಬಿ ನೆಕ್ಸ್ಟ್ ಏನು ಮಾಡಬೇಕು, ಏನು ಟೆಸ್ಟ್ ಮಾಡಬೇಕು, ಏನೇನು ಟೆಸ್ಟ್ ಕಳಿಸ್ಬೇಕು ಅದು ಡೆಫಿನೆಟ್ಲಿ ಮೈಂಡಲ್ಲಿ ಇದ್ದೇ ಇರುತ್ತೆ. ಆ ಥರ ಮಾಡೇ ಮಾಡ್ತೀವಿ. ಓಕೆ ಓಕೆ. ಎಸ್ ಎಸ್, ಫೈನಲ್ ಆಗಿ ಪೋಷಕರು ಏನು? ಹಾಂ ಹೇಳಿ ಹೇಳಿ. ನಾನು ಒಬ್ಬರು ಕೇರಳ ಡಾಕ್ಟರ್ ಒಬ್ಬರು, ಅವರು ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪೆಷಲಿಸ್ಟ್, ಅವ್ರ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ಡಾಕ್ಟರ್ ದೀಪಕ್ ಅಂತ ಅವರು ಅಲ್ಲಿ ಕೇರಳದ ಕೋವಿಡ್ ಟಾಸ್ಕ್ ಫೋರ್ಸಲ್ಲಿ ಇದ್ದಾರೆ, ಇನ್ಫೆಕ್ಷಿಯಸ್ ಡಿಸೀಸಸ್ ರಿಪೋರ್ಟಿಂಗಲ್ಲಿ ಇದ್ದಾರೆ. ಅವರೇ ಕೊಟ್ಟಂತಹ ಒಂದು ಪ್ರೈಮರಿ ಇನ್ಫಾರ್ಮೇಶನ್, ಇದು ಆಲ್ರೆಡಿ ಇರೋಂಥ ಜ್ವರ, ಎಂಡೆಮಿಕ್ ಡಿಸೀಸ್, ವರಿ ಮಾಡೋ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ಅದರಲ್ಲಿ ಯಾವುದು ಸಬ್ ಟೈಪ್ ಅನ್ನೋದು ಇನ್ನೊಂದು ಎರಡು ದಿನದಲ್ಲಿ ಗೊತ್ತಾಗುತ್ತೆ. ಎಸ್ ಎಸ್ ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಟ್ರಿ, ತಿಳಿಸ್ಕೊಟ್ರಿ ನಮ್ಮ ಒಂದು ವೀಕ್ಷಕರಿಗೆ. ಟೊಮೆಟೊ ಜ್ವರ ಅಂದರೆ ಏನು, ಅದರ ಲಕ್ಷಣಗಳೇನು, ಹೇಗೆ ಓವರ್ಕಮ್ ಆಗಬೇಕು, ಭಯ ಪಡುವ ಅವಶ್ಯಕತೆ ಇಲ್ಲ, ಎಚ್ಚರಿಕೆ ವಹಿಸಿದ್ರೆ ಸಾಕು ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಟೊಮ್ಯಾಟೋಗೂ ಟೊಮೆಟೊ ಜ್ವರಕ್ಕೂ ಸಂಬಂಧ ಇಲ್ಲ. ಫಸ್ಟ್ ಆಫ್ ಆಲ್ ಅದ್ರ ಜೊತೆಗೆ ಇದೇನು ಹೊಸ ಕಾಯಿಲೆ ಅಂತೂ ಅಲ್ಲವೇ ಅಲ್ಲ. ಹಾಗಾಗಿ ಯಾರೂ ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಸೂಕ್ತವಾಗಿ ಸಮಯದಲ್ಲಿ ವೈದ್ಯರ ಹತ್ರ ಹೋದರೆ ನೀವು ಉತ್ತಮವಾದಂಥ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳಬಹುದು. ಜೊತೆಗೆ ಪೋಷಕರಲ್ಲಿ ತಾಳ್ಮೆ ತುಂಬ ಇಂಪಾರ್ಟೆಂಟು. ಸೊ ಮಗು ಕಿರಿಕಿರಿ ಮಾಡುತ್ತೆ, ಊಟ ಮಾಡಲ್ಲ, ತಿಂಡಿ ಮಾಡಲ್ಲ ಅನ್ನೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋ ಬದಲು ಇದನ್ನು ಹೇಗೆ ಕಡಿಮೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಆದಷ್ಟು ಬೇಗ, ಇನ್ ಕೇಸ್ ಬಂದರೂ ಕೂಡ ಆದಷ್ಟು ಬೇಗ ವಾಸಿಯಾಗುವಂತಹ ಒಂದು ಕಾಯಿಲೆ ಅಂತ ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು, ಈ ಚರ್ಚೆ ಕೂಡ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವನ.